श्री रामायण दर्शन महाकाव्य अंत करद्रे नन केळिद्रे यावदु महाबदुकन कुरितु हेळुत्तो अदन्न नानु महाकाव्य अंत भावस्तीनि। यारु महाबदुकन नडेसतारो अवरु महाकाव्यद नायकर आगतारे। ट्रावलिंग जीवन अन्नोदु ओंदु ट्रावलिंग, ಕೆಲವರು ಗ್ರೇಟ್ ಟ್ರಾವೆಲಿಂಗ್ ಮಾಡ್ತಾರೆ, ತನ್ನ ಹೊಟ್ಟೆಪಾಡಿಗಾಗಿ ಬದುಕಿದವರದು ಒಂದು ರೀತಿಯ ಟ್ರಾವೆಲಿಂಗ್, ಲೋಕದ ಜನರ ಕಲ್ಯಾಣಕ್ಕಾಗಿ ಬದುಕಿದವರದು ಗ್ರೇಟ್ ಟ್ರಾವೆಲಿಂಗ್। ಸ್ವಾಮಿ ವಿವೇಕಾನಂದರು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ತನಗಾಗಿ ಬದುಕ್ತಾನೋ ಅವನ ಬದುಕು ಬದುಕಲ್ಲ, ಯಾರು ಇತರರಿಗಾಗಿ ಬದುಕ್ತಾನೋ ಆ ಬದುಕು ಬಹಳ ಮಹತ್ವದ ಬದುಕು ಅಂತ। ಕುವೆಂಪು ಅವರು ಆ ರೀತಿ ರಾಮಕೃಷ್ಣ ಪರಮಹಂಸರು, ಶಾರದಾದೇವಿ, ವಿವೇಕಾನಂದ ಹೀಗೆ ಹತ್ತಾರು ನೆಲೆಗಳಲ್ಲಿ ಅವರ ಬದುಕಿನ ಪ್ರಭಾವವನ್ನು ಪಡೆದವರು। ರಾಮಾಯಣ ದರ್ಶನಂ ಬರೆದವರು ಯಾರು? ಕುವೆಂಪು। ಕುವೆಂಪುವನ್ನು ಬರೆದಿದ್ದಾರು ರಾಮಾಯಣ ದರ್ಶನಂ ಕುವೆಂಪುವನ್ನು ಬರೀತೋ, ಕುವೆಂಪು ರಾಮಾಯಣ ದರ್ಶನಂ ಬರೆದ್ರ? ಜಗತ್ತೆಲ್ಲವೂ ಹೇಳುತ್ತದೆ ರಾಮಾಯಣ ದರ್ಶನವನ್ನು ಬರೆದವರು ಕುವೆಂಪು ಅಂತ, ಅದು ಸತ್ಯವೇ। ಆದರೆ ಕುವೆಂಪು ಹೇಳ್ತಾರೆ ಕುವೆಂಪುವನ್ನು ಸೃಜಿಸಿದ್ದು ರಾಮಾಯಣ ಅಂತ, ಇದು ಅವರ ಅನುಭವ। ಅಂದರೆ ರಾಮಾಯಣದ ಒಳಗಡೆ ಅವರು ಪ್ರಯಾಣ ಮಾಡಿದ ಬಗೆ ಇದೆಯಲ್ಲ ಅದು ಅವರ ಇದು। ಎರಡನೇದು ನಮ್ಮನ್ನು ಕರ್ಕೊಂಡೋಗೋರು ಅಥವಾ ನಮ್ಮ ಟ್ರಾವೆಲಿಂಗಿಗೆ ಸಹಾಯ ಮಾಡೋರು ಡ್ರೈವರ್, ಟ್ರಾವೆಲಿಂಗಿನ ಡ್ರೈವರ್ ಯಾರು ಪ್ರಶ್ನೆ? ನಮ್ಮ ಜೀವನದ ಯಾತ್ರೆಯ ಡ್ರೈವರ್, ಕಂಡಕ್ಟರ್, ಕ್ಲೀನರ್ ಎಲ್ಲ ಯಾರು ಅಂದರೆ ಗುರು। ಗುರು ಗುರು ಅಂದ ತಕ್ಷಣ ವ್ಯಕ್ತಿ ಅಲ್ಲ, ಗುರು ಅಂದರೆ ಯಾರೋ ಮನುಷ್ಯ ಅಲ್ಲ, ವ್ಯಕ್ತಿ ಅಲ್ಲ। ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅನ್ನೋದು ಬಹಳ ಹಿಂದಿನ ಒಂದು ಶ್ಲೋಕ। ಅರ್ಥ ಅಜ್ಞಾನದ ಕತ್ತಲೆಯಲ್ಲಿರುವ ನಮ್ಮನ್ನು ಸುಜ್ಞಾನದ ಬೆಳಕಿನ ಕಡೆಗೆ ಕೊಂಡೊಯ್ಯುವ ಗುರು, ಆತನಿಗೆ ನನ್ನ ನಮಸ್ಕಾರ। ವಚನಕಾರರು ಕೂಡ ಹೇಳಿದೇನೆಂದರೆ ಶಿವ ಪಥವ ನರಿವಡೆ ಗುರು ಪಥವೇ ಮೊದಲು ಅನ್ನೋ ಮತ್ತೊಂದು ಕಡೆ ಬರೋದೇನೆಂದರೆ ಹರ ಮುನಿದರೆ ಗುರು ಕಾಯುವನು। ಸರ್ವಜ್ಞನ ವಚನಗಳಲ್ಲಿ ಗುರುವಿನ ಬಗ್ಗೆ ಬಂದಿರುವಂತಹ ಬಹಳ ದೊಡ್ಡ ತ್ರಿಪದಿಗಳನ್ನು ನೋಡಿದರೆ ಗುರು ಅನ್ನೋದಕ್ಕೆ ನಾವು ಕೊಟ್ಟಿರುವ ಮಹತ್ವದ ಸ್ಥಾನ ಗೊತ್ತೆ। ಹಾಗೇ ಶ್ರೀರಾಮಾಯಣ ದರ್ಶನವನ್ನು ಕುವೆಂಪು ಅವರು ಅರ್ಪಿಸಿರೋದು ಅವರ ಗುರುಗಳಿಗೆ, ತಳುಕಿನ ವೆಂಕಣ್ಣಯ್ಯನವರಿಗೆ। ಒಬ್ಬ ಕನ್ನಡ ಎಂಎ ಓದ್ತಾ ಇರುವ ಸಂದರ್ಭದ ವಿದ್ಯಾರ್ಥಿ, ತನಗೆ ಪಾಠ ಮಾಡಿದಂತಹ ಮೇಷ್ಟ್ರು, ಆ ಮೇಷ್ಟ್ರ ಎದುರುಗಡೆಗೆ ಕವಿತೆಯನ್ನು ಓದ್ತಾ ಇದ್ದಿದ್ದು, ಆ ಕವಿತೆಗಳನ್ನು ಕೇಳ್ತಾ ಕೇಳ್ತಾ ಮೇಷ್ಟ್ರು ಒಬ್ಬ ವಿದ್ಯಾರ್ಥಿಯ ಬದುಕಿನೊಳಗೆ ಎಂಥ ಪ್ರಭಾವವನ್ನು ಬೀರಿದರು ಅನ್ನೋದರ ದಾಖಲೆ ಕೂಡ ಈ ಈ ಪ್ರಾರಂಭದ ಸ್ಥಿತಿ। ಅದನ್ನು ಓದಿ ನಾನು ಆಮೇಲೆ ಅದರೊಳಗಡೆ ಕೆಲವು ಭಾಗಗಳಲ್ಲಿ ಪ್ರವೇಶ ಮಾಡೋಣ। ಇದನ್ನು ಕುವೆಂಪು ವೆಂಕಣ್ಣಯ್ಯನವರಿಗೆ ಅರ್ಪಿಸ್ತಾರೆ। ತಳುಕಿನ ವೆಂಕಣ್ಣಯ್ಯನವರು ಇದೇ ಚಿತ್ರದುರ್ಗ ಜಿಲ್ಲೆಯವರು, ನಾನು ನೀವು ಕುಳಿತಿರುವ ಇದೇ ನೆಲದವರು, ಚಳ್ಳಕೆರೆ ತಾಲೂಕಿನ ತಳುಕು ಊರು, ಮೂರು ತಲೆಮಾರು ಶಾಮರಾಯರು ಬರೆದಿರುವ ಪುಸ್ತಕದಲ್ಲಿ ಅದರ ಸಾಕಷ್ಟು ವಿವರಗಳು ಕೊಡ್ತಾರೆ। ಹೀಗೆ ಬರೀತಾರೆ, ಇದೋ ಮುಗಿಸಿ ತಂದಿಹೆನ್ ಈ ಬೃಹದ್ಗಾನಮಂ, ನಿಮ್ಮ ಸಿರಿಯ ಅಡಿಗೆ ಒಪ್ಪಿಸಲ್ಕೆ ಓ ಪ್ರಿಯ ಗುರುವೇ, ಕರುಣಿಸಿಂ ನಿಮ್ಮ ಹರಕೆಯ ಬಲದ ಶಿಷ್ಯನಂ,
ಕಾವ್ಯಮಂ ಕೇಳ್ವಂದು ಕೃಪೆಗೆ ಕೃತಕೃತ್ಯನಂ ಧನ್ಯನಂ ಮಾಡಿ ನೀಂ ಉದಯ ರವಿಗೈ ತಂದು ಕೇಳಲು ಎಳಸಿದಿರಿ ಅಂದು ಕಿರುಗವನಗಳನ್ನೋದಿ ಮೆಚ್ಚಿಸಿದೆನ್ ಕಿರುಗವನಗಳನ್ನೋದಿ ಮೆಚ್ಚಿಸಿದೆನ್ ಅನಿತರೊಳೆ ಬೈಗಾಯಿತು ಅನಿತರೊಳೆ ಬೈಗಾಯಿತು ಮತ್ತೊಮ್ಮೆ ಬರುವೆ ದಿನವೆಲ್ಲ ಮುಂ ಕೇಳ್ವೆನ್ ಓದುವೆಯಂತೆ ರಾಮಾಯಣಂ ಅದು ವಿರಾಮಾಯಣಂ ಕಣ ಎಂದು ಮನೆಗೆ ಐದಿದಿರಿ ಮನೆಗೆ ಐದಿದಿರಿ ದಿಟಂ ದಿಟದ ಮನೆಗೈದಿದಿರಿ. ಇದು ಪ್ರಾರಂಭದಲ್ಲಿ ಹೇಳುವ ಬೃಹದ್ಗಾನ ಅಂತ ಕರೀತಾರೆ. ಇಲ್ಲಿ ಶಬ್ದನ ಗಮನಿಸಿದ ಬೃಹದ್ಗಾನ ಮಹಾಕಾವ್ಯ ಅನ್ನಲಿಲ್ಲ. ಹಾಗಾದ್ರೆ ಇದನ್ನು ಓದಬೇಕೋ ಕೇಳಬೇಕೋ? ಗಾನನ ಓದಬೇಕೋ ಕೇಳಬೇಕೋ? ಕೇಳಬೇಕೋ ಅನುಭವಿಸ್ಬೇಕೋ? ಇದೆಲ್ಲ ಸುಮ್ಮನೆ ಅಂತ ಪ್ರಶ್ನೆ. ಅಂದರೆ ಒಬ್ಬ ಕವಿಯೇ ತನ್ನ ಕಾವ್ಯದ ಬಗ್ಗೆ ಗಾನ ಅದು ಹಾಡೋದು. ನಮ್ಮಲ್ಲಿ ಹಾಡುಗಬ್ಬ ಓದುಗಬ್ಬ ಸರಳರಗಳೆಯಲ್ಲಿ ಬರೆಯುವಾಗ ಅದಕ್ಕೊಂದು ಲಯ ಇದೆ ನೋಡಿಲಿ. ಕರುಣಿಸಿಂ ನಿಮ್ಮ ಹರಕೆಯ ಬಲದ ಶಿಷ್ಯನು. ಎಂಥ ಶಿಷ್ಯ? ಯಾರ ಹರಕೆ? ನಾರ್ಮಲಿ ನಾವು ಹರಕೆ ಹೊತ್ಕೊಳ್ಳೋದಲ್ಲ, ಒಬ್ಬ ಗುರು ನನಗೊಬ್ಬ ಇಂಥ ವಿದ್ಯಾರ್ಥಿ ಬೇಕು. ಗುರುವಿನ ಹರಕೆ, ಗುರುವಿನ ಹಾರೈಕೆ, ಈ ಪದಗಳು ನೋಡಿ. ಶಿಷ್ಯನಂ ಕಾವ್ಯಮಂ ಕೇಳ್ವಂದು ಕೃಪೆಗೆ. ಕಾವ್ಯವನ್ನು ಕೇಳೋದೇನು? ಪನಿಷ್ಮೆಂಟ್. ಇವತ್ತು ಕಾವ್ಯ ಕೇಳೋದು ಅಂದರೆ ಈ ಆಕಾರ ಬಂದ್ವೋ ಅಂತ ಯಾರಿಗಾರು ಅನಿಸಿದರೆ. ಆದರೆ ಕುವೆಂಪುಗೆ ಅದೊಂದು ಕೃಪೆ. ದೇವರ ಕೃಪೆ ಅಂತ ಹೇಗೆ ಬಳಸ್ತೀವೋ ಕಾವ್ಯ ಕೇಳೋದೊಂದು ಕೃಪೆ. ಕಾವ್ಯಮಂ ಕೇಳುವಂದು ಕೃಪೆಗೆ ಕೃತಕೃತ್ಯನಂ ಧನ್ಯನಂ ಮಾಡಿ. ಕಾವ್ಯಕ್ಕೆ ಒಂದು ಸತ್ಯ, ನಾವು ಯಾವುದನ್ನು ಪ್ರೀತಿಸ್ತೀವೋ ಅದು ನಮ್ಮನ್ನು ಪ್ರೀತಿಸುತ್ತೆ. ನಾವು ಯಾವುದನ್ನು ಕೈ ಹಿಡಿತೀವೋ ಅದು ನಮ್ಮ ಕೈ ಹಿಡಿಯುತ್ತೆ. ಆದರೆ ಯಾವುದನ್ನು ಪ್ರೀತಿಸಬೇಕು ಅಂತ ನಿರ್ಧಾರ ಮಾಡಬೇಕಾದವ್ರು ಯಾರು? ನಾವೇನೆ. ಯಾವುದನ್ನು ಕೈ ಹಿಡಿಬೇಕು ಅಂತ ನಿರ್ಧಾರ ಮಾಡಬೇಕಾದವ್ರು ಯಾರು? ನಾವೇನೆ. ಕೈ ಹಿಡಿದ ಮೇಲೆ ಬಿಡಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋದು ನಾವೇನೆ. ಬಿಡಬೇಕು ಅನ್ನಿಸ್ದಾಗಲೂ ಬಿಡದೆ ಮುನ್ನಡೆದ್ರೆ ಆಗಬಹುದಾದ ಅನುಭವಗಳು ಬೇರೆ, ಬಿಟ್ಟ ಮೇಲೆ ಆಗುವ ಅನುಭವಗಳು ಬೇರೆ. ಕುವೆಂಪು ಎಂದೂ ಕಾವ್ಯವನ್ನು ಕೈಬಿಡಲಿಲ್ಲ, ಹಾಗಾಗಿ ಕುವೆಂಪು ಅವರನ್ನು ಕಾವ್ಯ ಕೈಬಿಡಲಿಲ್ಲ. ಇವತ್ತು ಕುವೆಂಪು ಮೂಲತಃ ಕವಿನೇ. ನಿಮಗೆ ರಕ್ತಾಕ್ಷಿ ನಾಟಕದ ಬಗ್ಗೆ ಬರೆಯುವಾಗಲೂ ಕೂಡ ಅದು ಕಾವ್ಯ ನಾಟಕ ಅಂತ ಕರೀತೀವಿ. ಈ ಥರದ ಕವಿ ಮೇಷ್ಟ್ರು ಬಂದಿದ್ದಾರೆ ಇವ್ರ ಮನೆಗೆ. ಕವಿ ಉದಯರವಿ, ಉದಯರವಿ ಅವ್ರ ಮನೆ. ನೀಮ್ ಉದಯರವಿಗೈ ತಂದು, ಒಂದರ್ಥದಲ್ಲಿ ಉದಯರವಿ ಮನೆ ಅಂತ ಗೊತ್ತಿರೋರಿಗೆ ನಾವು ಮನೆ ಅಂತೀವಿ. ಭಾಷೆಯಲ್ಲಿ ಎಷ್ಟು ವಿಚಿತ್ರ. ಉದಾಹರಣೆಗೆ ಮೈಸೂರಿನಲ್ಲಿ ಅವ್ರ ಮನೆ ಹೆಸರು ಉದಯರವಿ ಅಂತ ಗೊತ್ತಿದ್ದರೆ ನಾವು ಅವರ ಮೈಸೂರಿನಲ್ಲಿ ಅವರ ಒಂಟಿಕೊಪ್ಪಲಲ್ಲಿರುವ ಉದಯರವಿ ಅನ್ನೋ ಮನೆಗೆ ತಳಕಿನ ವೆಂಕಣ್ಣಯ್ಯನವರು ಬಂದಿದ್ದರು ಅಂತ ಒಂದರ್ಥ ಹೇಳ್ಬೋದು. ಉದಾಹರಣೆಗೆ ಅವ್ರ ಮನೆ ಹೆಸರು ಅಂತ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಉದಯರವಿ ಅಂದರೆ ಏನು ಅರ್ಥ ಕೊಡುತ್ತೆ? ಉದಯರವಿಗೈ ತಂದು, ಸೂರ್ಯ ಉದಯ ಆಗೋಷ್ಟೊತ್ತಿಗೆ ಬಂದುಬಿಟ್ಟಿದ್ದಾರೆ ಅಂತಲೂ ಅರ್ಥ ಆಗುತ್ತೆ. ನೀವು ಬೆಳಗ್ಗೆ ಹೇಳಿದ್ರಲ್ಲ ಏನು ಸಾಮಾನ್ಯ ಅರ್ಥ, ಸಾಹಿತ್ಯಿಕ ಅರ್ಥ, ಭಾಷಿಕ ಅರ್ಥ. ಈ ಉದಯರವಿಗೈ ತಂದು ಅನ್ನೋದಕ್ಕೆ ಒಂದು ಉದಯರವಿಯ ಮನೆ ಹೆಸರು ಅಂತ ಒಂದರ್ಥ. ಆದರೆ ಉದಯರವಿಗೆ ಐ ತಂದು ಅಂದರೆ ಸೂರ್ಯ ಉದಯ ಆಗೋ ಸಮಯಕ್ಕೆ ಬಂದುಬಿಟ್ಟಿದ್ದಾರೆ ಮೇಷ್ಟ್ರು. ಎಲ್ಲಿಗೆ? ಮನೆಗೆ. ಈಗ ನಾವು 10 ಗಂಟೆ ಆದರೂ ಮೇಷ್ಟ್ರು ಬರಲಿಲ್ಲ ಅಂದರೆ ವಿದ್ಯಾರ್ಥಿಗಳೇ ಬಂದು ಸಾರ್ ನಿಮ್ಮ ಕ್ಲಾಸ್ ಇದೆ ಬನ್ನಿ ಅಂತಾರೆ. ಮೇಷ್ಟ್ರು ಶಿಷ್ಯನ ಸಂಬಂಧವೇ ಅದೇ. ನಿಮಗೆ ಇದಕ್ಕೆ ಹೋದ್ರೆ ಇಲ್ಲಿ
ಬೆರಳಿಗೆ ಕೊರಳು, ಬೆರಳಿಗೆ ಕೊರಳು ನಾಟಕದಲ್ಲಿ ಏಕಲವ್ಯ ಮೇಷ್ಟ್ರು ಬರ್ತಾನೆ ಅಂತ. ಈ ಗುರು ಕುವೆಂಪು ಅವರಿಗೆ ಗುರುವಿನ ಮೇಲಿರುವ ಅಪಾರವಾದ ಭಕ್ತಿ ಅಂತಲೇ ಕರಿತಿರೋ, ಪ್ರೀತಿ ಅಂತ ಕರಿತಿರೋ, ನಂಬಿಕೆ ಅಂತ ಕರಿತಿರೋ, ಶ್ರದ್ಧೆ ಅಂತ ಕರಿತಿರೋ, ಏನಾರು ಕರ್ಕೊಳ್ಳಿ ಅದಕ್ಕೆ. ಬಟ್ ಕಾವ್ಯದೊಳಗಡೆ ಅವರ ನಾಟಕದೊಳಗಡೆ ಅದು ಬರೋ ಸಂದರ್ಭ ಗಮನಿಸಿದರೆ, ಇಂದು ಗುರುವೈತಪ್ಪ ನೆನ್ನೀ ಮನಸ್ಥಲಕ್ಕೆ ಅಂತೇಳೋ ಶುರುವಾಗದೆ ಅದು ಈ ಸುದಿನ ಬದುಕಿದುದಕಿ ಸುದಿನ ಮನ್ ಕಂಡೆನೈ, ಇಂದು ಗುರುವೈತಪ್ಪ ನೆನ್ನೀ ವನಸ್ಥಲಕ್ಕೆ, ಇಂದು ಗುರುವೈತಪ್ಪ ನೆನ್ನೀ ಮನಸ್ಥಲಕ್ಕೆ, ಗುರುವುಟ್ಟದವಳೋತ್ತರಿಯದಂಚನಲ್ ಸಂಚಲಿಸುತ್ತಿಪ್ಪುದು ಮಂಜು ಮೋಡಂ ನೋಡ. ಆ ಕಾಡಿನಲ್ಲಿ ಆ ಮಂಜು ಬೆಳಗ್ಗೆ ಬೆಳಗ್ಗೆ ಇನ್ನೂ ಎದ್ದಿದ್ದಾರೆ, ಆ ಹಿಬ್ಬನಿ ಹನಿಗಳು ಬಿದ್ದಿದ್ದಾವೆ, ಆ ಬೆಟ್ಟದ ತಪ್ಪಲಲ್ಲಿ ಮಂಜು ಅದು ಹೋಗ್ತಾ ಇದೆಯಂತೆ. ಅದನ್ನು ನೋಡಿದ ಕವಿಗೆ ಅನ್ನಿಸ್ತಾ ಇದೆ, ಇವತ್ತು ನಮ್ಮ ಗುರು ನನ್ನ ಹುಡುಕೊಂಡು ನಮ್ಮ ಜಾಗಕ್ಕೆ ಬರ್ತಾರೆ ಇವತ್ತು. ಈ ಸುದಿನ ಬದುಕಿದುದಕ್ಕೆ ಈ ಸುದಿನ ಮನ್ ಕಂಡೆನೈ, ಇಷ್ಟು ದಿನ ಬದುಕಿದ್ದಕ್ಕೆ ಇವತ್ತು ಈ ಒಳ್ಳೆ ದಿನ ನೋಡಿದ್ದೀನಿ. ಇಂದು ಗುರುವು ಐತಪ್ಪ ನೆನ್ನೀ ವನಸ್ಥಲಕ್ಕೆ, ಇವತ್ತು ಈ ಕಾಡಿನ ಜಾಗಕ್ಕೆ ನಮ್ಮ ಗುರು ಬರ್ತಾನೆ. ಮನಸ್ಥಲಕ್ಕೆ, ಅದು ವನಸ್ಥಲವೂ ಹೌದು ಮನಸ್ಥಲವೂ ಹೌದು, ಮನಸ್ಸಿನ ಜಾಗ. ಆ ಗುರು ಹೆಂಗೆ ಬರ್ತಾ ಇದ್ದಾರೆ ಅಂತ ಕೇಳುವ ಕವಿ ಕೇಳ್ತಾರೆ, ಗುರು ಹುಟ್ಟ ದವಳೋತ್ತರಿಯದ ಅಂಚನಲ್ ಸಂಚಲಿಸುತ್ತಿಪ್ಪುದು ಮಂಜು ಮೋಡಂ ನೋಡ. ಆ ಮಂಜು ಮೋಡ ಹೇಗಿದೆ ಅಂತಂದರೆ, ಗುರು ಹುಟ್ಕೊಂಡಿರುವ ಪಂಚೆಯ ಅಂಚು ಜರಿ, ಗುರುವನ್ನು ಪ್ರಕೃತಿಯಲ್ಲಿ ಕಾಣುವ, ಪ್ರಕೃತಿಯನ್ನು ಗುರು ಎಂದು ಭಾವಿಸುವ ಆ ಏಕಲವ್ಯನ ಪ್ರಜ್ಞೆ ಇದೆಯಲ್ಲ, ಆ ಏಕಲವ್ಯನ ವ್ಯಕ್ತಿತ್ವ ಇದೆಯಲ್ಲ, ಇದನ್ನು ನಾನು ನಿನ್ನೆ ಗಿರಿಜನ ವ್ಯಕ್ತಿತ್ವ ಅಂತ ಕರೆದಿದ್ದು, ಬುಡಕಟ್ಟು ವ್ಯಕ್ತಿತ್ವ ಅಂತ ಕರೆದಿದ್ದು. ನಮ್ಮ ದೇಶದ ಜ್ಞಾನ ಹುಟ್ಟಿದ್ದೆಲ್ಲ ಕಾಡಲ್ಲೇ, ನಾಡಲ್ಲಲ್ಲ, ಅರಣ್ಯದಲ್ಲಿ, ಗಿಡಮರಗಳ ಮಧ್ಯದಲ್ಲಿ, ಹರಿತಾ ಇರೋ ನದಿಯಲ್ಲಿ. ಅದಕ್ಕೆ ಅಕಾಡೆಮಿ ಇಂಥ ಪ್ರಶಾಂತವಾದ ಪರಿಸರದಲ್ಲೇ ಕಮ್ಮಟಗಳನ್ನು ನಾವೆಲ್ಲ ಯಾವುದೇ ಕಮ್ಮಟ ಮಾಡಿದ್ರು ಊರೊಳ ಮಾಡಿಲ್ಲ, ಊರು ಬಿಡಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಿರೋದು. ಸೊ ಹಾಗಾಗಿ ಊರು ಮತ್ತು ಕೇರಿ ಮತ್ತು ಕಾಡು ಇವುಗಳ ನಡುವಿನ ಅಂತರ್ ಸಂಬಂಧಗಳನ್ನು ರಾಮಾಯಣ ದರ್ಶನ ಒಳಗಡೆ ನೋಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಅವ್ರು ಹೇಳ್ತಾರೆ, ಕಿರುಗವನಗಳು, ಕಿರುಗವನ ಓದ್ತಾ ಇದ್ದೆ ಅಷ್ಟೊತ್ತಿಗೆ ಸಾಯ ಬೈಗಾಯಿತು, ಬೈಗಾಯಿತು ಅಂದರೆ ಸಂಜೆ ಆಯಿತು. ನೀವೇನು ಹೇಳಿದ್ರು ವೆಂಕಟಯ್ಯರವರು ಹೇಳೋದ್ರಂತೆ, ಮತ್ತೊಮ್ಮೆ ಬರುವೆ, ಇನ್ನೊಂದ್ಸರಿ ಬರ್ತೀನಿ, ದಿನವೆಲ್ಲ ಮುಂ ಕೇಳುವೆನ್ ಓದುವೆಯಂತೆ, ದಿನ ಎಲ್ಲ ಕೇಳ್ತೀನಿ ಓದುವಂತೆ, ರಾಮಾಯಣಂ ಅದು ವಿರಾಮಾಯಣಂ ಕಣ ಎಂದು ಮನೆಗೆ ಐದಿದ್ದೀರಿ, ಮನೆಗೆ ಹೋದ್ರಿ. ಎರಡನೇ ಸರ್ ಹೇಳ್ತಾರೆ, ಮನೆಗೆ ಮನೆಗೈದಿದ್ದೀರಿ. ನೋಡಿ ರಿಪಿಟೇಷನ್ಸ್, ರಿಪಿಟೇಷನ್ ಸುಮ್ಮನೆ ಮಾಡ್ತಿರೋದಲ್ಲ. ನೋಡಿ ಅಲ್ಲಿ ಹೇಳ್ತಾರೆ, ಎಂದು ಮನೆಗೈದಿದ್ದೀರಿ, ಮನೆಗೈದಿದ್ದೀರಿ ದಿಟಂ, ಮನೆಗೋದ್ರಿ ಸತ್ಯ, ದಿಟದ ಮನೆಗೈದಿದ್ದೀರಿ, ಸತ್ಯದ ಮನೆಗೆ ಹೋದ್ರಿ. ಆ ದಿಟ ಅನ್ನೋ ಶಬ್ದವನ್ನು ಎರಡು ಕಡೆ ಬಳಸುವಾಗ ಮನೆಗೈದಿದ್ದೀರಿ ದಿಟಂ, ದಿಟದ ಮನೆಗೈದಿದ್ದೀರಿ, ಒಂದು ಶಬ್ದ ಹಿಂದೆ ಮುಂದೆ ಆದ ತಕ್ಷಣವೇ ಅರ್ಥ, ಭಾವ, ಅನುಭವ ಹೇಗೆ, ಇದು ಒಬ್ಬ ಮಹಾಕವಿ ಕಟ್ಕೊಡ್ತಕ್ಕಂಥದ್ದು. ಇದೋ ಬಂದಿರುವೆ ನಿಂದು ಮುಗಿಸಿ ತಂದಿಹೆನ ಮಹಾಗಾನಮಂ. ನೋಡಿ ಮೇಲ್ಗಡೆ ಬೃಹತ್ ಗಾನ ಅಂದರು, ಇಲ್ಲಿ ಮಹಾಗಾನ ಸುಮ್ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಮಹಾಗಾನ ಮತ್ತೆ ಅದನ್ನು ಹೇಳ್ತಾರೆ. ಇದೋ ಬಂದಿರುವೆ ನಿಂದು ಮುಗಿಸಿ ತಂದಿಹೆನ ಮಹಾಗಾನಮಂ, ಪಿಂತೆ ವಾಲ್ಮೀಕಿ ಉಲಿದ ಕಥೆಯಾದೊಡಂ, ಕನ್ನಡದಿ ಬೇರೆ ಕಥೆಯೆಂಬಂತೆ ಬೇರೆ ಮಯ್ಯ ಅಂತಂತೆ ಮರುಹುಟ್ಟು ಒಡೆದಂತೆ ಮೂಡಿದೀ ಕಾವ್ಯಮಂ. ಇಲ್ಲಿ ಗಮನಿಸಿ, ಬೇರೆ ಕಥೆಯೆಂಬಂತೆ ವಾಲ್ಮೀಕಿ ಹೇಳಿರ್ಬೋದು, ಆದರೂ ಕನ್ನಡದಲ್ಲಿ ಬೇರೆ ಕತೆ, ಬೇರೆ ಮೈಯನ್ನು ಪಡೆದಂತೆ ಮರುಹುಟ್ಟು ಪಡೆದಂತೆ. ಈ ಕಮ್ಮಟದಿಂದ ವಾಪಸ್ ಹೋಗ್ಬೇಕಾದ್ರೆ ಇಂಥ ಒಂದು ಸಣ್ಣ ಅನುಭವ ನಮಗಾದರೆ ಈ ಕಮ್ಮಟ ಸಾರ್ಥಕ. ಪ್ರತಿಕ್ಷಣ ಮರುಹುಟ್ಟು ಪಡೆಯುವುದೇ ಜೀವನ. ಇದನ್ನೇ ಬೇಂದ್ರೆ ಉಸಿರಿಗೆ ಒಮ್ಮೆ ಜನನ ಮರಣ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಮರುಹುಟ್ಟು ಒಡೆದಂತೆ ಮೂಡಿದಿ ಕಾವ್ಯಮಂ, ವಿಶ್ವವಾಣಿಗೆ ಮುಡಿಯ ಮಣಿ ಮಾಡಿಹೆನ್. ಎಂಥ ಸ್ವಾಭಿಮಾನ ಅಥವಾ ಅದರ
ಆ ಕಾವ್ಯದ ಮೇಲೆ ಬರೆದಿರೋದ್ರ ಮೇಲೆ ಆ ಕಾವ್ಯದ ಮೇಲೆ ಅವ್ರಿಗೆಂತ ಅಭಿಮಾನ ಮತ್ತು ಗರ್ವ ಅಂತ ಕರೆಯೋದಾದ್ರೂ ಈ ಕಾವ್ಯ ಏನಂತಂದರೆ ವಿಶ್ವವಾಣಿಗೆ ಮುಡಿಯ ಮಣಿ ಮಾಡಿ ಹೆಣ್ಣು. ನಾವು ಬರೀ ಇನ್ನೂ ಜಗಳಾಡ್ತಾ ಇದ್ದೀವಿ, ಗಂಡಸರು ವಾಣಿ ತಲೆಗೆ ಮಾಡಬೇಕು, ಹೆಂಗಸರು ತಲೆಗೋ, ಬ್ರಾಹ್ಮಣರ ತಲೆಗೋ, ಲಿಂಗಾಯತರ ತಲೆಗೋ, ಒಕ್ಕಲಿಗರ ತಲೆಗೋ, ಕನ್ನಡದ ತಲೆಗೋ, ತಮಿಳು ತಲೆಗೋ, ಮಲಯಾಳಂ ತಲೆಗೋ, ಅಥವಾ ಹಿಂದಿ ತಲೆಗೋ ಅಂತ. ಕುವೆಂಪು ನೀವು ಗಮನಿಸಿ, ಕನ್ನಡದಲ್ಲಿ ರಾಮಾಯಣ ಬರೆದಿದ್ದೀನಿ, ಈ ರಾಮಾಯಣ ಯಾವುದಕ್ಕೆ ಮುಡಿ ಅಂದರೆ ವಿಶ್ವವಾಣಿಗೆ ಮುಡಿಯ ಮಣಿ ಮಾಡಿ ಹೆನ್. ಇದು ಈ ಕಾವ್ಯದ ಬಗ್ಗೆ ಕುವೆಂಪು ಮಾಡಿಕೊಂಡಿರುವಂಥ ವಿಮರ್ಶೆ, ಅವರೇ ಅವರ ಸಾಲಲ್ಲಿ ಬರೆದಿರುವಂಥ ವಿಮರ್ಶೆ. ಅಹಂಕಾರ ಆಗಲ್ವ ಇದು? ಮುಂದಿನ ಸಾಲ ನೋಡಿ, ಅಹಂಕಾರ ಅಂತ ನಮಗೆ ಅಷ್ಟಕ್ಕೆ ನಿಲ್ಲಿಸಿ ಅನಿಸ್ಬಿಡುವುದು. ಮುಂದೆ ನೋಡಿ, ವಿಶ್ವವಾಣಿಗೆ ಮುಡಿಯ ಮಣಿ ಮಾಡಿ ಹೆನ್ ನಿಮ್ಮ ಕೃಪೆಯಿಂದ. ನಿಮ್ಮ ನಿಮಗೆ ಕುಮಾರವ್ಯಾಸನ ಗಮನಿಸಿ, ವೀರನಾರಾಯಣನೇ ಕವಿ ಲಿಪಿಕಾರ ಕುವರವ್ಯಾಸ, ಅಥವಾ ಪಂಪನ ಭರತನ ವಿಕ್ರಮ ವಿಜಯಯಾತ್ರೆಯನ್ನು ಗಮನಿಸಿದರೆ ಸೋರ್ದುದು ಕೊಳಗೊಂಡ ಗರ್ವರಸಂ. ಒಂದು ಕವಿ ಹೇಗೆ ಯಾಕೆ ಭಾಷೆಯನ್ನು ಬಳಸ್ತಾನೆ ಮತ್ತು ಅದರಿಂದ ಎಂಥ ಪರಿಣಾಮಗಳನ್ನು ಉಂಟು ಮಾಡ್ತಾರೆ ಮುಂದೆ ಹೇಳ್ತಾನೆ. ಪೂರ್ವದ ಮಹಾಕವಿಗಳೆಲ್ಲರೂ ನೆರೆದ ಸಗ್ಗದ ಸಭೆಗೆ ಪರಿಚಯಿಸಿರಿ ಎನ್ನನು. ಈ ಪ್ರಾರ್ಥನೆ ನೋಡ್ರಿ, ಅಲ್ಲಿ ಆ ಸ್ವರ್ಗಕ್ಕೆ ಹೋಗಿದ್ದಾರೆ, ಅಲ್ಲೆಲ್ಲ ಪೂರ್ವಕಾಲದ ಕವಿಗಳಿದ್ದಾರೆ, ಅಲ್ಲಿ ನನ್ನನ್ನು ಪರಿಚಯ ಮಾಡಿಕೊಡಿ. ವೆಂಕಣ್ಣಯ್ಯನವ್ರಿಗೆ ಹೇಳ್ತಿರೋದು ನನ್ನನ್ನು ಅಲ್ಲಿ ಪರಿಚಯ ಮಾಡಿಕೊಡಿ. ಪೂರ್ವದ ಮಹಾಕವಿಗಳೆಲ್ಲರೂ ನೆರೆದ ಸಗ್ಗದ ಸಭೆಗೆ ಪರಿಚಯಿಸಿರಿ ಎನ್ನನು. ಸಂಘಕ್ಕೆ ಮಹಾಧ್ಯಕ್ಷರಲ್ತೆ ನೀಂ ಕಿರಿಯನ್ ಆಮ್ ಹಿರಿಯರಿಗೆ ಹಾಡುವೆನ್ ಕೇಳುವುದು ಆಶೀರ್ವಾದ ಮಂ. ನುಡಿಯುತ್ತಿಹುದು ಆ ದಿವ್ಯ ಕವಿ ಸಭೆಗೆ ಗುರುವಾಣಿ. ಈಗ ಅಲ್ಲಿ ಕವಿ ಅಲ್ಲಿ ವೆಂಕಣ್ಣಯ್ಯ ಮಾತಾಡ್ತಾ ಇದ್ದಾರೆ, ಆ ಮಾತು ಕವಿ ಕೇಳಿಸ್ತಾ ಇದೆ, ಅದನ್ನು ಈಗ ದಾಖಲು ಮಾಡ್ತಾ ಇದೆ. ನುಡಿಯುತ್ತಿಹುದು ಆ ದಿವ್ಯ ಕವಿ ಸಭೆಗೆ ಗುರುವಾಣಿ, ಕೇಳಿ ಆಲಿಸು ಆ ಗುರುಕೃಪೆಯ ಶಿಷ್ಯ ಕೃತಿ ಸಂಕೀರ್ತಿಯಂ. ಇದು ವೆಂಕಣ್ಣಯ್ಯನವರು ಗುರು ಶಿಷ್ಯನ ಕಾವ್ಯವನ್ನು ಕುರಿತು ಸ್ವರ್ಗದಲ್ಲಿ ಅಲ್ಲಿನ ಎಲ್ಲ ಕವಿಗಳಿಗೆ ಪರಿಚಯಿಸುತ್ತಾ ಮಾತಾಡ್ತಾ ಇರೋದು. ಏನು ಹೇಳ್ತಾ ಇದ್ದಾರೆ? ಬಹಿರ್ಘಟನೆಯಂ ಪ್ರತಿಕೃತಿಸುವ ಲೌಕಿಕ ಚರಿತ್ರೆ ಅಲ್ತು ಇದು. ಬಹಿರ್ಘಟನೆಯಂ ಪ್ರತಿಕೃತಿಸುವ ಲೌಕಿಕ ಚರಿತ್ರೆ ಅಲ್ತು ಇದು. ಅಲೌಕಿಕ ನಿತ್ಯ ಸತ್ಯಂಗಳಂ ಪ್ರತಿಮಿಸುವ ಸತ್ಯಸ್ಯ ಸತ್ಯ ಕಥನಂ ಕಣ. ಶ್ರೀ ಕುವೆಂಪುವಂ ಸೃಜಿಸಿದಿ ಮಹಾಚಂದಸ್ಸಿನ ಮೇರುಕೃತಿ. ಶ್ರೀ ಕುವೆಂಪುವಂ ಸೃಜಿಸಿದ ಮಹಾಚಂದಸ್ಸಿನ ಮೇರುಕೃತಿ. ಇದನ್ನು ವೆಂಕಣ್ಣಯ್ಯನವರು ಸ್ವರ್ಗದಲ್ಲಿ ತಲ್ಲಿರುವ ಕವಿಗಳಿಗೆ ಹೇಳಿದ್ದಾರೆ ಎಂದು ಹೇಳಿದ್ರೂ ಕೂಡ ಕವಿನೇ ಇದು ಬರೆದಿರೋದು. ಇದು ಕುವೆಂಪು ಅವರ ಮಾತೂ ಹೌದು, ಕುವೆಂಪು ಅವರು ಈ ಮಾತನ್ನು ವೆಂಕಣ್ಣಯ್ಯನವರು ಅಲ್ಲಿ ಹೇಳಿದ್ದಾರೆ ಅಂತ ಇಲ್ಲಿ ಹೇಳಿಸಿದ್ದಾರೆ. ಹಾಗಾಗಿ ಇದು ವೆಂಕಣ್ಣಯ್ಯನವ್ರ ಮಾತೂ ಹೌದು, ಕುವೆಂಪು ಅವ್ರ ಮಾತೂ ಹೌದು. ಮೇಣ್ ಜಗದ್ಭವ್ಯ ರಾಮಾಯಣಂ ಬನ್ನಿಂ ಆಶೀರ್ವಾದ ಮಂ ತನ್ನಿಂ ಆವಿರ್ಭವಿಸಿ. ಮೊನ್ನೆ ಮಲ್ಲೇಪುರಂ ವೆಂಕಟೇಶ್ ಅವರು ಈ ಶಬ್ದ ಬಳಸಿದರು, ಆವಿರ್ಭವಿಸಿ. ಆವಿರ್ಭವಿಸೋದು ಹುಟ್ಟೋದು ಅಲ್ಲಿ 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 ಕಾಣಬೇಕದು. ಆವಿರ್ಭವಿಸಿ ಅವತರಿಸಿಂ ಈ ಪುಣ್ಯಕೃತಿಯ ರಸಕೋಶಕ್ಕೆ ನಿತ್ಯ ರಾಮಾಯಣದ ಹೇ ದಿವ್ಯ ಚೇತನಗಳಿರ ವಾಗಾರ್ಥರಥವೇರಿ. ಶಬ್ದ ಗಮನಿಸಿ, ವಾಗಾರ್ಥ ರಥವೇರಿ. ವಾಗಾರ್ಥ ಅನ್ನೋದು ರಥ, ವಾಕ್ ಅಂದರೆ ಮಾತು, ಅರ್ಥ ಶಬ್ದ ಮತ್ತು ಅರ್ಥ ಭಾಷೆ. ಯಾವುದನ್ನು ನಾವು ಭಾಷಾ ಕೌಶಲ್ಯ ಕಮ್ಮಟ ಅಂತ ಕರಿತಾ ಇದ್ದೀವೋ, ವಾಗಾರ್ಥ ಅಂದರೆ ಭಾಷೆ, ರಥ ಅಂದರೆ ಕೌಶಲ್ಯದಿಂದ ನಿರ್ಮಾಣ ಆಗಿರೋದು. ವಾಗಾರ್ಥ ರಥ ನೋಡಿ, ವಾಗಾರ್ಥ ರಥ ಏರಿ
ಭಾವದ ಅಗ್ನಿಯ ಪಥಂ ಪಿಡಿದು ಬನ್ನಿ. ಕಳೆದ ಅವಧಿಯಲ್ಲಿ ಚರ್ಚೆ ಆಯ್ತಲ್ಲ, ಅದು ಏನು ಭಾವದ ಅಗ್ನಿ, ಏನು ಚರ್ಚೆ ಮಾಡ್ತಿದ್ವಲ್ಲ. ನಾನು ಹೇಳ್ತಾ ಇದ್ದೆ ಪ್ರೇಮ್ ಪಲ್ಲೆಯವರಿಗೆ, ನಿದ್ದೆ ಹೋಯಿತು ಸರ್ ಅವರು, ಇಲ್ಲ ರಾತ್ರಿ ನಿದ್ದೆ ಮಾಡಲ್ಲ ಅವರು ಅಂತ. ಭಾವದ ಅಗ್ನಿ ಬೇಕದು, ಅದು ಅದು ಆ ಒಳಗಡೆ ಅದೊಂದು ಕಿಚ್ಚು ಅಂತೀವಲ್ಲ, ಆ ಅಗ್ನಿ ಬೇಕದು. ಯಾವ ಅಗ್ನಿ? ಭಾವದ ಅಗ್ನಿ. ನೀವು ಅನಿಕೇತನ ಪದ್ಯವನ್ನು ಓದಿದ್ರೆ ಅಲ್ಲೂ ಕೂಡ ಅದು ಬರುತ್ತೆ. ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದ ಈಟಿ. ಆ ಭಾವದ ಈಟಿ ಬಿರಿದೇ ಹೋದರೆ ನಮ್ಮ ರೂಪಗಳನ್ನು ಕಳ್ಕೊಳ್ಳೋಕ್ಕಾಗಲ್ಲ, ನಾಮಗಳನ್ನು ಕಳ್ಕೊಳ್ಳೋಕ್ಕಾಗಲ್ಲ. ನಾವು ರೂಪ ನೋಡಿಕೊಂಡು ಗಂಡು, ರೂಪ ನೋಡಿಕೊಂಡು ಹೆಣ್ಣು, ನಾಮ ನೋಡಿಕೊಂಡು ಗಂಡು, ನಾಮ ನೋಡಿಕೊಂಡು ಹೆಣ್ಣು, ಒಡೆದಾಡ್ಕೊಂಡು ಡೈವರ್ಸ್ ಕೊಟ್ಕೊಂಡು ಮಾಡಬಾರ್ದನ್ನು ಮಾಡ್ಕೊಂಡು ಅನುಭವಿಸೋದು ಅನುಭವಿಸ್ಕೊಂಡು, ಇದು ಯಾರು ಬರೆದ ಕಥೆಯೋ? ನೀನೊಂದು ತೀರ, ಇದು ನಮ್ಮಣೆ ಬರ, ಇದೇನು ಮಾಡೋಕ್ಕಲ್ಲ. ಅವರವ್ರ ಹಣೆ ಬರ, ಅವ್ರು ಮಾಡಿದ್ದುಣ್ಣು ಬಿತ್ತಿದಂತೆ ಸರಿ. ಇದು ಯಾರನ್ನ ನಾವು ನಮ್ಮ ಬದುಕನ್ನು ಹಸನುಗೊಳಿಸುವುದಕ್ಕಾಗಿ ಭಾಷೆ, ಲೋಕದ ಬದುಕು ಹಸನು ಮಾಡ್ತೀವಿ ಅಂದರೆ ಅವಿವೇಕ. ಅದು ಸಾಹಿತ್ಯ ಯಾಕೆ ಬೇಕು ಅಂದರೆ ನನ್ನ ಬದುಕನ್ನು ಸಹ್ಯಗೊಳಿಸ್ಬೇಕು. ನನ್ನ ಬದುಕು ಸರಿ ಹೋದರೆ ನಾನು ಸುತ್ತಲೋರ ಜೊತೆ ನಗ್ನಗ್ತಾ ಬದುಕ್ತೀನಿ, ನಾನು ನಗ್ನಗ್ತಾ ಇದ್ದರೆ ಅವ್ರು ನನ್ನ ಜೊತೆಗಿರ್ತಾರೆ, ಅವ್ರು ನನ್ನ ಜೊತೆಗಿದ್ದರೆ ಒಂದಿಷ್ಟು ಮುಂದಕ್ಕೆ ಹೋಗ್ಬೋದು. ಕಾವ್ಯ ಯಾಕೆ ಬೇಕು ಅಂದರೆ ಈ ಕಾರಣ, ಸಾಂಗತ್ಯ. ಸಾಂಗತ್ಯ ಅಂದ್ರೇ ಒಟ್ಟಿಗಿರೋದು, ಸಾಹಿತ್ಯ ಅಂದರೆ ಸಹಿತ ಒಟ್ಟಿಗಿರೋದು. ವಾಗಾರ್ಥರಥವೇರಿ, ವಾಗಾರ್ಥರಥವೇರಿ, ಭಾವದ ಅಗ್ನಿಯ ಪಥಂ ಪಿಡಿದು ಬನ್ನಿ. ಏನಕ್ಕೆ ಏನಕ್ಕೆ ಹೋಗ್ಬೇಕು ಮುನ್ನೋಡಿ. ಸಚ್ಚಿದಾನಂದ ಪೂಜೆಯಂ, ಶಬ್ದ ಒಂದೊಂದೇ ಇಟ್ಕೊಂಡು, ಸಚ್ಚಿದಾನಂದ ಪೂಜೆಯಂ. ಶಿವನ ಪೂಜೆ, ವಿಷ್ಣು ಪೂಜೆ, ಅಲ್ಲನ ಪೂಜೆ, ಯೇಸು ಪೂಜೆ ಅಂತ ಹೇಳಲಿಲ್ಲ. ಯಾರ ಪೂಜೆ? ಏನಂಗಂದರೆ ಸತ್ ಪ್ಲಸ್ ಚಿತ್ ಪ್ಲಸ್ ಆನಂದ. ಸತ್ ಅಂದರೆ ಭೂಮ, ವಿಶ್ವ. ಸತ್ ತತ್ ಸತ್ ತತ್ ಸತ್ ಅಂದರೆ ಯೂನಿವರ್ಸ್. ಚಿತ್ ಚಿತ್ ಅಂದರೆ ನನ್ನ ಒಳಗಡೆ ಇರೋದು. ಸತ್ ಪ್ಲಸ್ ಚಿತ್, ಮತ್ತು ನಿಮಗೇನು ಪ್ರಕೃತಿ ಪುರುಷ ಅಂತ ಕರ್ಕೊಳ್ಳಿ, ದೇಹ ಆತ್ಮ ಅಂತ ಕರ್ಕೊಳ್ಳಿ, ಸತೀಪತಿ ಅಂತ ಕರ್ಕೊಳ್ಳಿ, ಏನಾದರೂ ಹೆಸರು ಕರ್ಕೊಳ್ಳಿ, ಅವೆರಡೂ ಸೇರಿದಾಗ ಆನಂದ. ಸತ್ ಪ್ಲಸ್ ಚಿತ್ ಪ್ಲಸ್ ಆನಂದ ಇಸ್ ಇಕ್ವಲ್ ಸಚ್ಚಿದಾನಂದ. ಯಾವ ಪೂಜೆ? ಸತ್ ಚಿತ್ ಆನಂದದ ಪೂಜೆ. ಕಾವ್ಯ ಅನ್ನೋದು ಸಚ್ಚಿದಾನಂದದ ಪೂಜೆಯನ್ನು ಕೈಗೊಳ್ಳತಕ್ಕಂಥ ಒಂದು ಯಾತ್ರೆ. ವಾಗಾರ್ಥರಥವೇರಿ, ಭಾವದ ಅಗ್ನಿಯ ಪಥಂ ಬಿಡಿದು ಬನ್ನಿ. ಸಚ್ಚಿದಾನಂದ ಪೂಜೆಯಂ, ಸಹೃದಯ ಹೃದಯ ಭಕ್ತಿ ನೈವೇದ್ಯಮಂ ಕೊಂಡು. ನೈವೇದ್ಯ ಯಾವುದು? ನೈವೇದ್ಯ ಯಾವುದು? ಸಹೃದಯ ಹೃದಯ ಭಕ್ತಿ. ಸಹೃದಯ ಹೃದಯ, ಸಹೃದಯರ ಹೃದಯದ ಭಕ್ತಿ ಇದೆಯಲ್ಲ, ಅದೇ ನೈವೇದ್ಯ. ಬೇಂದ್ರೆ ಹೇಳಿದರಲ್ಲ, ಎನ್ನ ಪಾಡಿನಗಿರಲಿ ಅದರ ಹಾಡನಷ್ಟೇ ನೀಡುವೆನು ರಸಿಕ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಉಣಿಸು ನನಗೆ. ಬೇಂದ್ರೆಯ ಮಾತು. ಸಹೃದಯ ಹೃದಯ ಭಕ್ತಿ ನೈವೇದ್ಯಮಂ ಕೊಂಡು. ಓದುವರ್ಗೆ ಆಲಿಪರ್ಗೆ, ನೋಡಿ ನಮಗೆ ನಿಮಗೆ, ಓದುವರ್ಗೆ ನನಗೆ, ನಾನು ಓದ್ತಾ ಇದ್ದೀನಿ, ಆಲಿಪರ್ಗೆ ಕೇಳಿಸ್ತಾ ಇದ್ದೀರಿ. ಈ ಚಿತ್ಕಾಂತಿಯಂ, ಕಾವ್ಯ ಪ್ರಯೋಜನ. ಕಾವ್ಯ ಪ್ರಯೋಜನ ನಮಗೆ ಇದನ್ನ ಹೇಳೇ ಇಲ್ಲ. ಕಾವ್ಯ ಪ್ರಯೋಜನದಲ್ಲಿ ಬರೀ ಯಶಸ್ಸೇ, ಅರ್ಥಕೃತೆ, ವ್ಯವಹಾರವಿದೆ, ಇಷ್ಟೇ ಹೇಳ್ಕೊಟ್ಟು ಸುಂಬಿಟ್ಬಿಟ್ರು. ಚಿತ್ಕಾಂತಿ, ನಮ್ಮ ಮನಸ್ಸು ಬೆಳಗಬೇಕು. ಚಿತ್ ಕಾಂತಿ, ನಿಮಗೆ ಆದಿಪುರಾಣದಲ್ಲಿ 5 ಪ್ರಾರ್ಥನಾ ಪದ್ಯಗಳು ಬರ್ತವೆ. ಅಲ್ಲಿ ಉಪಾಧ್ಯಾಯರನ್ನ ಕುರಿತು ಹೇಳಬೇಕಾದ್ರೆ ಪಂಪ ಹೇಳ್ತಾನೆ, ಜ್ಯೋತಿಸುಗೆ ಜ್ಯೋತಿಸುಗೆ ಎನ್ನ ಚಿತ್ತಗೃಹದೊಳು ರತ್ನತ್ರಯ ಜ್ಯೋತಿಯಂ. ಪಂಪನ ಮಾತಿದು ಮೇಷ್ಟ್ರು. ಮೇಷ್ಟ್ರಾದವನು ಏನು ಮಾಡಬೇಕಂತಂದರೆ, ನನ್ನ ಚಿತ್ತವೆಂಬ ಗೃಹದಲ್ಲಿ ರತ್ನತ್ರಯವೆಂಬ ಜ್ಯೋತಿಯನ್ನು ಬೆಳಗಿಸ್ಬೇಕಂತ. ಜ್ಯೋತಿಸುಗೆ ಎನ್ನ ಚಿತ್ತಗೃಹದೊಳು ರತ್ನತ್ರಯ ಜ್ಯೋತಿಯಂ. ಇದು ಪಂಪ
ಆದಿಪುರಾಣದಲ್ಲಿ ಬಳಸಿರುವಂಥ ಸಾಲು. ಇಲ್ಲಿ ಕುವೆಂಪು ಹೇಳ್ತಾರೆ, ಯಾ ಈ ಕಾವ್ಯದ ಮೂಲಕ ಓದುವವರಿಗೆ ಒಲಿದು ಆಲಿಪರ್ಗೆ, ಸುಮ್ಮನೆ ಆಲಿಪರ್ಗಲ್ಲ, ಕುಳಿತು ಆಲಿಪರ್ಗೆ ಅಂದಿಲ್ಲ, ಹೆಂಗೆ ಕೇಳಿಸ್ಕೋಬೇಕಂತೆ, ಒಲಿದು ಶಬ್ದ ನೋಡಿ ಭಾಷೆ, ಅದಕ್ಕೆ ಹೇಳೋದು ಭಾಷೆ. ನಾವೆಲ್ಲ ಕುತ್ಕೊಂಡು ಕೇಳ್ತಾ ಇದ್ದೀವಿ ಅನ್ನೋ ಥರ ಅನೇಕರವರೆಗೆ, ನೀವು ಕುತ್ಕೊಂಡು ಕೇಳ್ತಿಲ್ಲ, ನೀವು ಆಲಿಸಿ ನೀವು ಪ್ರೀತಿಯಿಂದನೇ ಕೇಳ್ತಾ ಇದ್ದೀವಿ. ಒಲಿದು ಪ್ರೀತಿಯಿಂದ ಹೇಳಿದರೆ ಪ್ರೀತಿಯಿಂದ ಕೇಳ್ತಾರೆ, ಮಕ್ಕಳಿರಲಿ ಜಗತ್ತಿರಲಿ. ದ್ವೇಷದಿಂದ ಹೇಳಿದರೆ ದ್ವೇಷದಿಂದ ವಾಪಸ್ ಒಡೆದೋಗ್ತಾರೆ. ಸೊ ಹೇಳುವುದರಲ್ಲೂ ಪ್ರೀತಿ ಇರಬೇಕು, ಆವಾಗ ಕೇಳುವುದರಲ್ಲಿ ಪ್ರೀತಿ ಬರುತ್ತೆ. ಹೇಳುವುದರಲ್ಲಿ ಪ್ರೀತಿ ಇಲ್ಲ ಅಂದರೆ ಕೇಳುವುದರಲ್ಲೂ ಪ್ರೀತಿ ಬರಲ್ಲ, ಪ್ರೀತಿ ಒಂದು ಕಡೆಗೆ ನಿರೀಕ್ಷೆ. ಹಾಗಾಗಿ ಆ ಒಲಿದು ಅನ್ನೋ ಶಬ್ದ ಇದೆಯಲ್ಲ, ಈ ಪದವನ್ನು ಕೂಡ ನೀವು ಕೇಳೋದು ಹೆಂಗೆ ಕೇಳಿಸ್ಕೋಬೇಕು ಅಂದರೆ, ಬೆಳಿಗ್ಗೆ ಚರ್ಚೆ ಮಾಡಿದ್ವಲ್ಲ ಅಲ್ಲಿ, ಏನು ಬಾಯಿ ಮಾತಾಡುವುದು, ಕಿವಿ ಕೇಳುವುದು, ಕೈ ಬರೆಯುವುದು, ಕಣ್ಣು ನೋಡುವುದು, ಡ್ಯಾಶ್ ಓದುವುದು. ಒಲಿದು ಪ್ರೀತಿಸಿ ಓದಬೇಕಂತ, ಪ್ರೀತಿಯಿಂದ ಓದ. ಇದೇ ಮಾತು ನಿಮಗೆ ಪಂಪನ ಆದಿಪುರಾಣದಲ್ಲೇ ಒಂದು ಕಡೆ ಬರುತ್ತೆ, ಏನು ಪರಮ ಜಿನೇಂದ್ರವಾಣಿ ಸರಸ್ವತಿ ಬೇರೊಂದು ಪೆಣ್ಣ ರೂಪಲ್ತು ಅಂತ ಒಂದು ಪದ್ಯ ಬರುತ್ತೆ. ಅಲ್ಲಿ ಭಾವಿಸುವ, ಓದುವ, ಕೇಳುವ, ಪೂಜಿಪ ಆಧರಿಪವರ್ಗೆ ಒಲಿಯುವ ಅಂತ ಪದಗಳೆಲ್ಲ ಬರ್ತವಲ್ಲಿ ಪಂಪನ ಆದಿಪುರಾಣದಲ್ಲಿ. ಹೀಗೆ ಒಂದು ಸಾವಿರಾರು ವರ್ಷಗಳಲ್ಲಿ ಕನ್ನಡದ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯ ಜೊತೆಗೆ ನಾವು ಮುಖಾಮುಖಿಯಾಗಬೇಕು ಅಂದರೆ ನಮಗೆ ಈ ಭಾಷೆಯನ್ನು ಓದುವ ಶಕ್ತಿ ಬೇಕು. ನಮ್ಮದು ಇವತ್ತೇನಾಗಿದೆ, ಪಂಪನ ಆದಿಪುರಾಣ ಗದ್ಯಾನುವಾದ, ಕುವೆಂಪು ರಾಮಾಯಣ ದರ್ಶನವು ಗದ್ಯಾನುವಾದ. ಈ ಗದ್ಯಾನುವಾದ ಇಟ್ಕೊಂಡ್ರಿಗೆ ಲಯ ಸಿಗಲ್ಲ, ಅರ್ಥ ಆಗ್ಬೋದು ಆದರೆ ಅನುಭವಿಸೋಕ್ಕಾಗಲ್ಲ. ಲಯ ಅನ್ನೋದಿದೆ, ಲಯಕ್ಕೆ ಸಿಕ್ಕವನಿಗೆ ಲಯ ಇಲ್ಲ, ಲಯಕ್ಕೆ ಸಿಕ್ಕವನಿಗೆ ಲಯ ಇಲ್ಲ. ಅದನ್ನು ಹೇಳ್ತಾರೆ ಅವರು, ವಾಗಾರ್ಥರತವೇರಿ ವಾಗಾರ್ಥರತವೇರಿ ಭಾವದಗ್ನಿಯ ಪಥಂ ಬಿಡಿದು ಬನ್ನಿಂ ಸಚಿದಾನಂದ ಪೂಜಯಂ ಹೃದಯ ಸಹೃದಯ ಹೃದಯ ಭಕ್ತಿ ನೈವೇದ್ಯಮಂ ಕೊಂಡು ಓದುವರ್ಗೆ ಆಲಿಪರ್ಗೆ ಒಲಿದು ಈಯ ಚಿತ್ಕಾಂತಿಯಂ. ಒಲಿದು ಈಯ, ನಾನಾಗಲೇ ಸ್ವಲ್ಪ ಓದುವುದಕ್ಕೆ ಒಲಿಸಿದೆ, ಅದು ಇಲ್ಲ, ಓದುವವರಿಗೆ ಆಲಿಸುವವರಿಗೆ ಒಲಿದು ಈಯೆ ಪ್ರೀತಿಯಿಂದ ನೀಡಬೇಕಂತ ಏನನ್ನ ಚಿತ್ಕಾಂತಿಯಂ, ಚಿತ್ಕಾಂತಿಯಂ ನಿತ್ಯ ಶಕ್ತಿಗಳಿಂ ನೀಂ ಕಥೆಯ ಲೀಲೆಗೆ ನೋಂತು ರಸರೂಪದಿಂದಿಳಿಯುತ್ತೆಮ್ಮೀ ಮನೋಮಯಕ್ಕೆ ಪ್ರಾಣಮಯದೊಳ್ಚರಿಸುತ್ತ ಅನ್ನಮಯಕ್ಕೆ ಅವತರಿಸೆ. ನೋಡಿ ಇಲ್ಲಿ ಗಮನಿಸಿ, ನಿತ್ಯ ಶಕ್ತಿಗಳಿಂದ ನೀನು ಕಥೆಯ ಲೀಲೆಗೆ ನೋಂತು, ನೋಂತು ಅಂದರೆ ವ್ರತ, ಕಥೆಯ ಲೀಲೆಯ ವ್ರತ, ಕಥೆಯ ಲೀಲೆ ಇದೆಯಲ್ಲ, ಆಟ ಇದೆಯಲ್ಲ ಕಥೆಯೊಳಗಿಂದ, ಬದುಕು ಒಂದು ಆಟ ಇದು, ಈ ಆಟ ಇದ್ರೇ ಮಜಾ, ಆಟ ಇಲ್ದಿದ್ರೆ ಗ್ರೌಂಡ್ ಹೆಂಗೆ ಕಾಣುತ್ತೆ, ಮೈದಾನ ಸಪ್ಪೆ, ಅದೊಂದು ಸ್ಮಶಾನ, ಅದು ಅಲ್ಲಿ ಆಟ ಇದ್ರೇ ಅದು ಮೈದಾನ. ಹಾಗೆ ಅಳು ನಗು ಸುಖ ದುಃಖ ಎಲ್ಲ ಇದ್ರೇ ಜೀವನ, ಬರೀ ನಗ್ತಾ ಇದ್ರೆ ಬೇಜಾರಾಗುತ್ತೆ, ಅಳ್ಬೇಕು ಅನಿಸುತ್ತೆ, ಬರೀ ಅಳ್ತಾ ಇದ್ರೆ ನಗಬೇಕು ಅನಿಸುತ್ತೆ. ಸೊ ಹೀಗೆ ಈ ಈ ಆಟ ಇದು, ಈ ಆಟ ಲೀಲೆ ಇದೆಯಲ್ಲ, ಈ ಲೀಲೆಗೆ ನೋಂತು ರಸರೂಪದಿಂದ ಇಳಿಯುತ್ತ ಎಮ್ಮೀ ಮನೋಮಯಕ್ಕೆ, ರಸರೂಪದಿಂದ ನಮ್ಮ ಮನೋಮಯಕ್ಕೆ ಬರಬೇಕಂತೆ. ನೋಡಿ ಮೇಲಿಂದ ಕೆಳಗೆ ಬರ್ತಾ ಇದ್ದು, ಕೆಳಗಿಂದ ಮೇಲೋಗ್ತಿಲ್ಲ, ಮೇಲ್ಗಡೆಯಿಂದ ರಸ, ರಸದಿಂದ ಮನೋಮಯ, ಮನೋಮಯದಿಂದ ಪ್ರಾಣಮಯ, ಪ್ರಾಣಮಯದಿಂದ ಅನ್ನಮಯಕ್ಕೆ ಬರ್ತಾ ಇದೆ, ಅನ್ನ ಆಗಿ ನನ್ನ ಶರೀರಕ್ಕೆ ಬರಬೇಕು. ಉಲ್ಟಾ ಹೋದ್ರೆ ಏನಾಗುತ್ತೆ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ, ಇದು ಪಂಚಮಯಗಳು, ಪಂಚಕೋಶಗಳನ್ನು ಹೇಳ್ತೀವಿ. ಕೆಳಗಡೆಯಿಂದ ಹೋಗೋದು ಲೋಕ ಅಲೋಕಗೊಳ್ಳೋದು, ಮೇಲಿಂದ ಕೆಳಗೆ ಬರೋದು ಇದೆಯಲ್ಲ, ಇದು ಕಾವ್ಯಲೋಕ, ಇದು ಕವಿಯ ರಸಾನುಭವ ಓದುಗನ ಒಳಗಡೆ ಬರತಕ್ಕಂಥ ಒಂದು ವಿಧಾನ. ಇದನ್ನು ಹೇಳ್ತಾ ಇರೋದು ಯಾರು ಅಂದರೆ ವೆಂಕಣ್ಣಯ್ಯನವರು.
ಎಲ್ಲಿ ಅಂದರೆ ಸ್ವರ್ಗದಲ್ಲಿ. ಯಾರಿಗೆ ಅಂದರೆ ಅಲ್ಲಿರುವಂಥ ಎಲ್ಲ ಕವಿಗಳಿಗೆ ಹೇಳ್ತಾ ಇದ್ದಾರೆ ರಾಮಾಯಣ ದರ್ಶನವನ್ನು ಕುರಿತು. ಶ್ರೀರಾಮನ ಲೋಕದಿಂದ ಅವತರಿಸಿ ಬಂದು ಈ ಲೋಕ ಸಂಭವೆಯನ್ ಎಮ್ಮ ಭೂಜಾತಯಂ ಸೀತೆಯಂ ವರಿಸುತ. ನೋಡಿ ಇಲ್ಲಿ ಗಮನಿಸಿ, ಶ್ರೀರಾಮನು ಲೋಕದಿಂದ ಅವತರಿಸಿ, ಒಂದೇ ಶಬ್ದ ಇರೋದು, ಶ್ರೀರಾಮನು ಲೋಕದಿಂದ ಅವತರಿಸಿ. ಮುಂದಿನ ಶಬ್ದಗಳನ್ನು ನೋಡಿ, ಈ ಲೋಕ ಸಂಭವೆಯನ್ ಎಮ್ಮ ಭೂಜಾತೆಯಂ ಸೀತೆಯಂ ವರಿಸುತ. ಸೀತೆಗೆ ಬರಿಬೇಕಾದ್ರೆ ಎಷ್ಟು ಶಬ್ದ ಬಳಸ್ಯಾರ? ರಾಮ ಯಾರು? ರಸರೂಪದಿಂದ ಮನೋಮಯ, ಮನೋಮಯದಿಂದ ಪ್ರಾಣಮಯ, ಪ್ರಾಣಮಯದಿಂದ ಅನ್ನಮಯ, ಅನ್ನಮಯದಿಂದ ಲೋಕಕ್ಕೆ ಬಂದಿದ್ದಾನೆ. ಅದು ಮೇಲಿಂದ ಕೆಳಗೆ ಬಂದಿರೋ ಶಕ್ತಿ. ಗಂಡಸರು ಯಾವಾಗಲೂ ಮೇಲಿಂದ ಸ್ವಲ್ಪ ಕೆಳ ಬರಬೇಕು. ಆವಾಗ ಇವಳು ಯಾರು? ಸೀತೆ ಭೂಜಾತೆ, ಭೂಮಿಯಲ್ಲಿ ಹುಟ್ಟಿರೋಳು. ಮತ್ತೇನು ಇವಳು? ಲೋಕ ಸಂಭವೇ, ಲೋಕದಲ್ಲಿ ಸಂಭವಿಸಿ. ಅವನು ಅಲೋಕ ಆದರೆ ಇವನು ಲೋಕ. ಇದು ಅದು ಅಮೂರ್ತ ಆದರೆ ಇದು ಮೂರ್ತ. ಆಕಾಶ ಅನ್ನೋದು ಅಮೂರ್ತ, ಭೂಮಿ ಅನ್ನೋದು ಮೂರ್ತ, ಪುರುಷ ಅನ್ನೋದು ಅಮೂರ್ತ, ಪ್ರಕೃತಿ ಅನ್ನೋದು ಮೂರ್ತ, ಹೆಣ್ಣು ಗಂಡು ಅನ್ನೋದು ಅಮೂರ್ತ, ಹೆಣ್ಣು ಅನ್ನೋದು ಮೂರ್ತ. ಇವುಗಳ ಪ್ರತಿಮೆಗಳನ್ನು ಕಟ್ಕೊಡ್ತಾ ಲೋಕ ಮತ್ತು ಅಲೋಕಗಳ ಸಂಬಂಧ. ಪಂಪನ ಮಾತಲ್ಲಿ ಹೇಳಿದರೆ, ಬೆಳಗುವೆನ್ ಇಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಂ ಅಂತ ಹೇಳುವಾಗ, ಬೆಳಗುವೆನ್ ಅನ್ನೋ ಶಬ್ದ ಇದೆಯಲ್ಲ, ನೆನ್ನೆ ಕೂಡ ನಾನು ಉದ್ಘಾಟನೆ ಸಂದರ್ಭದಲ್ಲಿ ಆ ಬೆಳಗುವ ಅನ್ನೋ ಶಬ್ದಕ್ಕೆ ಬಳಸಿದೆ. ಚಿತ್ಕಾಂತಿ, ನನ್ನ ತಲೆ ಒಳಗೆ ಬೆಳಕು ಬಂದರೆ ಬೇರೆಯವ್ರಿಗೆ ಬೆಳಕು ಕೊಡೋಕ್ಕೆ ಸಾಧ್ಯ, ನನ್ನ ಎದೆ ಒಳಗೆ ಬೆಳಕಿದ್ರೆ ಬೇರೆಯವ್ರಿಗೆ ಬೆಳಕು ಕೊಡೋಕ್ಕೆ ಸಾಧ್ಯ, ನನ್ನ ಕಣ್ಣಲ್ಲಿ ಬೆಳಕಿದ್ರೆ ಬೇರೆಯವ್ರಿಗೆ ಬೆಳಕು. ಈ ಬೆಳಕು ಅನ್ನೋದನ್ನು ಪ್ರೀತಿ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಪ್ರೀತಿ ಇದ್ದ ಜಾಗದಲ್ಲಿ ಬೆಳಕಿರುತ್ತೆ, ದ್ವೇಷ ಇದ್ದ ಜಾಗದಲ್ಲಿ ಕತ್ತಲಿರುತ್ತೆ. ನಮ್ಮ ಹಳ್ಳಿ ಜನ ಎಷ್ಟು ಚೆನ್ನಾಗಿ ಹೇಳಿದಂದರೆ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ. ಸಿಟ್ಟಿರೋ ಜಾಗದಲ್ಲಿ ವಿವೇಕ ಇರಲ್ಲ, ವಿವೇಕ ಇರೋ ಜಾಗದಲ್ಲಿ ಸಿಟ್ಟಿರಲ್ಲ. ತುಂಬ ಸರಳವಾದ ನಮ್ಮಲ್ಲಿ ಬೇಕಾದಷ್ಟು ಭಾಷೆ ಇದೆ, ಅದರೊಳಗೆ ವಿವೇಕ ಇದೆ, ಆದರೆ ಅದನ್ನು ಆಚರಿಸೋದಕ್ಕೆ ಬೇಕಾದಂಥ ಧೀಶಕ್ತಿ ಇದೆಯಲ್ಲ, ಇದನ್ನು ಮನುಷ್ಯ ಪಡಬೇಕಾಗಿದೆ ಅಂತ. ಅದಕ್ಕೆ ಕವಿ ಬರೀತಾರೆ, ಈ ಲೋಕ ಸಂಭವೆಯನ್ ಎಮ್ಮ ಭೂಜಾತಯಂ ಸೀತೆಯಂ ವರಿಸುತ. ಮದುವೆ ಆಗಿದ್ದಾನೆ. ಆಕೆಯ ನೆವದಿ, ಆಕೆಯ ನೆವದಿ ಮೃಚ್ಛಕ್ತಿಯಂ ಮರ್ಧಿಸುತ್ತೆ ಸಂವರ್ಧಿಸಿರ್ಪವೋಲ್ ಚಿಚ್ಚಕ್ತಿಯಂ. ಇಲ್ಲಿ ಎರಡು ಶಬ್ದ ಇದೆ, ಒಂದು ಮೃಚ್ಛಕ್ತಿ, ಇನ್ನೊಂದು ಚಿಚ್ಚಕ್ತಿ. ಮೃಚ್ಛಕ್ತಿ ಅಂದರೆ ಮಣ್ಣಿನ ಶಕ್ತಿ, ಚಿಚ್ಚಕ್ತಿ ಅಂದರೆ ಮನಸ್ಸಿನ ಶಕ್ತಿ. ಮಣ್ಣಿನ ಶಕ್ತಿಯನ್ನು ಮನಸ್ಸಿನ ಶಕ್ತಿಯನ್ನಾಗಿ ಪರಿವರ್ತಿಸೋದೇ ಕಲೆ. ಮಣ್ಣನ್ನು ಮೂರ್ತಿಯನ್ನಾಗಿ ಮಾಡ್ತಾನಲ್ಲ, ಮಣ್ಣನ್ನು ಮಡಿಕೆಯನ್ನಾಗಿ ಮಾಡ್ತಾನಲ್ಲ, ಮಣ್ಣನ್ನು ಬೆಳಕನ್ನಾಗಿ ಮಾಡ್ತಾನಲ್ಲ, ಮೃಚ್ಛಕ್ತಿ ಹೋಗಿರೋದು ಚಿಚ್ಚಕ್ತಿ ಆಗ್ತದೆ. ಯಾವಾಗ ಅಂದರೆ ಮರ್ಧಿಸುತ್ತೆ ಸಂವರ್ಧಿಸುತ್ತೆ. ಆ ಮರ್ಧಿಸುವ ಕ್ರಿಯೆಯಲ್ಲಿ, ಸಂವರ್ಧಿಸುವ ಕ್ರಿಯೆಯಲ್ಲಿ ಮೃಚ್ಛಕ್ತಿ ಇರೋದು ಚಿಚ್ಚಕ್ತಿಯಾಗಿ ಬದಲಾಗ್ತದೆ. ಇದು ಫಿಲಾಸಫಿ, ಕುವೆಂಪು ರಾಮಾಯಣ ದರ್ಶನ ದರ್ಶನ. ಈ ದರ್ಶನವನ್ನು ಹೇಳ್ತಾ ಚಿಚ್ಚಕ್ತಿಯಂ ರಾವಣ ವಿದ್ಯೆಯಿ ನಮ್ಮ ಮರ್ತ್ಯ ಪ್ರಜ್ಞೆಯಂ ತಾಂ ತನ್ನ ತಮದಿಂ ಮುಕ್ತಮಪ್ಪುದು. ರಾವಣ ವಿದ್ಯೆ ಅನ್ನೋದೊಂದಿದೆ, ಅದು ಮರ್ತ್ಯಪ್ರಜ್ಞೆಯಲ್ಲಿದೆ, ಆ ಮರ್ತ್ಯಪ್ರಜ್ಞೆಯ ತಮಸ್ಸಿನಿಂದ ಮುಕ್ತಗೊಳ್ಳುತ್ತದೆ. ದಿಟಂ ನಿಮ್ಮ ದೀಪ್ಯ ದೇವಿ ಪ್ರಜ್ಞೆಯ ಅಮೃತ ಗೋಪುರಕ್ಕೆ ಏರ್ವವೋಲ್ ಓ ಬನ್ನಿಂ ಅವತರಿಸಿಂ ಈ ಮೃತ್ಕಲಾ ಪ್ರತಿಮೆಯೋಳ್. ಮೃತ್ಕಲಾ ಪ್ರತಿಮೆ, ಮಣ್ಣಿನ ಪ್ರತಿಮೆ. ಮೃತ್ ಅಂದರೆ ಮಣ್ಣು, ಮೃತ್ ಜೊತೆಗೆ ಕಲಾ ಅಂತ ಹೇಳ್ತಾನೆ ಅಲ್ಲಿ. ಮೃಚ್ಛಕ್ತಿ ನೋಡಿ, ಶಬ್ದಗಳನ್ನು ಗಮನಿಸಿ ನೀವು. ಜಸ್ಟ್ ಎರಡು ಲೈನಿನ ಹಿಂದೆ ಬೆಳೆಸಿದ್ದು ಮೃಚ್ಛಕ್ತಿ, ಮೃಚ್ಛಕ್ತಿ. ಕವಿ ಸೆ ಕೈ ಸಿಕ್ಕಮೇಲೆ ಏನಾಗಿದೆ ಅಂದರೆ ಮೃತ್ ಕಲಾ ಪ್ರತಿಮೆ. ಅಲ್ಲಿ ಮೃತ್ ಪ್ಲಸ್ ಚಕ್ ಶಕ್ತಿ ಮೃಚ್ಛಕ್ತಿ, ಇಲ್ಲಿ ಮೃತ್ ಪ್ಲಸ್ ಕಲಾ ಮೃತ್ ಕಲಾ, ಚಿತ್ ಪ್ಲಸ್ ಕಲಾ ಚಿತ್. ಅಂದರೆ ಶಕ್ತಿಯನ್ನು ಕಲೆಯನ್ನಾಗಿಸಬೇಕು, ಶಕ್ತಿಯನ್ನು. ಇದು ಕಾವ್ಯಕ್ರಿಯೆ, ಕೌಶಲ್ಯ ಅಂತ ಏನು ಹೇಳಿದ್ವಲ್ಲ ನೆನ್ನೆ ಮಲ್ಲೇಪುರಂ ಅವ್ರು ಮಾತಾಡ್ತಾ ಕುಂಬಾರನ ಉದಾಹರಣೆ ಕೊಟ್ಟರು. ಮಣ್ಣನ್ನು ಮಡಿಕೆಯನ್ನು, ಒಂದು ಮಡಿಕೆ ಆಗಬೇಕಾದ್ರೆ ಒಂದು ಕುಂಬಾರ ಮಣ್ಣನ್ನು ಮಡಿಕೆ ಮಾಡುವ ಕೌಶಲ್ಯ ಇದೆಯಲ್ಲ, ಆ ಥರದ ಒಂದು ಮೃತ್ ಕಲಾ ಪ್ರತಿಮೆ.
ಚಿತ್ಕಲಾ ಪ್ರಾಣಂ ಪ್ರತಿಷ್ಠಿತಂ ತಾನಪ್ಪವೋಲ್. ನೋಡಿ, ಮೃತ್ಕಲಾ ಪ್ರತಿಮೆಯಲ್ಲಿ ಅಂದರೆ ಮಣ್ಣಿನ ಪ್ರತಿಮೆಯಲ್ಲಿ ಚಿತ್ಕಲೆ ಅನ್ನೋದು ಪ್ರಾಣ. ಶಬ್ದಗಳನ್ನು ಸುಮ್ಮನೆ ಗಮನಿಸಿ, ಚಿಚ್ಚಕ್ತಿ ಅಲ್ಲ ಮೃಚ್ಚಕ್ತಿ, ಚಿಚ್ಚಕ್ತಿ ಮೃತ್ಕಲೆ ಚಿತ್ಕಲೆ, ಅದು ಪ್ರತಿಮೆ ಇದು ಪ್ರಾಣ, ಎರಡೂ ಬೇಕಾ ಬೇಡವ? ದೇಹ ಜೀವ ಎರಡೂ ಒಟ್ಟಿಗೆ ಇದ್ರೇ ಬದುಕು, ಗಂಡು ಹೆಣ್ಣು ಎರಡೂ ಒಟ್ಟಿಗೆ ಇದ್ದರೆ ಬದುಕು, ಭೂಮಿ ಆಕಾಶ ಎರಡೂ ಒಟ್ಟಿಗೆ ಇದ್ದರೆ ಬದುಕು, ಮಣ್ಣು ನೀರು ಎರಡೂ ಒಟ್ಟಿಗೆ ಇದ್ದರೆ ಸೃಷ್ಟಿ, ಮಣ್ಣನ್ನು ಬಿಟ್ಟು ನೀರು ನೀರನ್ನು ಬಿಟ್ಟು ಮಣ್ಣು ಸಪ್ರೇಟ್ ಇದ್ದರೆ ಅದು ಸೃಷ್ಟಿ ಅಲ್ಲ. ಅದು ಇದು ಪ್ರಕೃತಿಯ ಮತ್ತು ಜೀವನದ ದರ್ಶನ, ಅದು ರಾಮಾಯಣ ದರ್ಶನ. ಇದಿಷ್ಟು ಪ್ರಾರಂಭದಲ್ಲಿ. ಇನ್ನೊಂದು ಭಾಗ ಓದಿ ಕಡೇ ಭಾಗದಲ್ಲಿ ನಾನು ಈ ಶಬರಿ ಕುರಿತು, ನಾವು ಗಿರಿಜನ ಕಲ್ಲಿ ಕಮಟ ಇದು ನಮಗೆ ಅಜ್ಜಿ ಗಿರಿಜನ ಅಜ್ಜಿ ಶಬರಿ ರಾಮನನ್ನು ಹೇಗೆ ನೋಡ್ತಾಳೆ ಆ ಭಾಗದ ಸ್ವಲ್ಪ ಓದಿ ಮುಗಿಸ್ತೇನೆ. ಭಾಷೆಯ ಬಗ್ಗೆ ಕುವೆಂಪು ಏನು ಬರೀತಾರೆ, ರಾಮಾಯಣದ ಕಥೆ ಎಲ್ಲ ಅಲ್ಲಿ ಮೊದಲು ಬಂತು. ಇಲ್ಲಿ ನಿಮಗೆ ಒಂದು ಮಾತು ಬರುತ್ತೆ, ಹೀಗೆ ಬರುತ್ತೆ, ಒಂಬತ್ತನೇ ಪುಟದಲ್ಲಿ ಅವರು ಬಾಳು ವೀಣಾ ಪಾಣಿ ಬಾಳು ಬ್ರಹ್ಮನ ರಾಣಿ ಗಾನಗೈ ಹೇಳು ಓ ಭಾವ ಗಂಗಾ ವೇಣಿ ಬಾಳು ವೀಣಾ ಪಾಣಿ ಬಾಳು ಬ್ರಹ್ಮನ ರಾಣಿ ಗಾನಗೈ ಹೇಳು ಓ ಭಾವ ಗಂಗಾ ವೇಣಿ ನಂದ ನದಿ ತುಂಬಿ ಯೋಂಕೃತಿ ತುಂಬಿ ಮೊರೆವಂತೆವೋಲ್ ಕರ್ನಾಟಕದ ಜನದ ಕರ್ಣವೀಣಾ ತುಂಬಿ ನಿನ್ನ ವಾಣಿಗೆ ವಿಕಂಪಿಸಿ ಜಯಂಕೃತಿಯ ಬೀರಿ ರಸದ ನವನೀತ ಮಂ ಹೃದಯ ಧೀಮತಿಸುವಂತೆ ಗಾನಗೈ ಹೇಳು ಓ ಭಾವ ಗಂಗಾ ವೇಣಿ ತೀಡಿದರೆ ನಿನ್ನುಸಿರ್ ತೀಡಿದರೆ ನಿನ್ನುಸಿರ್ ಮದ್ದಿಗೆ ಕಿಡಿತಗೊಳ್ದು ಹೊಮ್ಮುವಂದದಿ ಜ್ಯೋತಿ ಜಡವೆ ಚಿನ್ಮಯವಾಗಿ ಚಿಮ್ಮಿದ ಪುದೈ ಮುಟ್ಟಿದರೆ ನಿನ್ನ ಮೈ ರಾಮಾಂಗ್ರಿ ಸೋಂಕಿದೊಡನೆಯ ಕಲ್ಲು ಕಡುಚಲ್ಲು ಪೆಣ್ಣಾಗಿ ಸಂಭವಿಸಿದೊಲ್ ಪಂಕದಿಂ ಕಲಾ ಪಂಕಜಂ ಕಂಗೊಳಿ ಪುದೈ ಭುವನ ಮನ ಮಮ್ಮೋಹದಿಂದಪ್ಪಿ ಸೆಳೆದು ನಿನ್ನ ಕೈಪಿಳಿಯೇ ನಿನ್ನ ಕೈಪಿಳಿಯೇ ಕಬ್ಬಿಣದಿಂದೆಯೂ ಪೊರಸೂಸಿದ ಪುದು ಕಬ್ಬಿನ ರಸಂ. ಮುಂದೆ ಮುಂದುವರಿ. ಸರಸ್ವತಿ ಅಂದರೆ ಭಾಷೆ, ವಾಗ್ದೇವಿ. ಭಾಷೆ ನಮ್ಮ ಕೈ ಹಿಡಿದ್ರೆ ನಮ್ಮ ಒಳಗಡೆ ಎಂತಹ ಪರಿವರ್ತನೆಗಳಾಗಬಹುದು. ನಿಮಗೆ ನಮ್ಮ ಹಳ್ಳಿ ಜನಪದ ಹಾಡುಗಳಲ್ಲಿ ಗಮನಿಸಿದರೆ ನಮ್ಮವರು, ನಮ್ಮ ಹಳ್ಳಿ ಜನಪದರು ಸರಸ್ವತಿ ಪ್ರಾರ್ಥನೆ ಮಾಡ್ತಾರೆ, ನನ್ನ ಗಂಟಾಲ ತೊಡೆರ ಬಿಡಿಸವ್ವ. ಹಳ್ಳಿ ಹಾಡು ನಮ್ಮ ಜನಪದ ಹಾಡುಗಳಲ್ಲಿ ಸರಸ್ವತಿ ನನ್ನ ಗಂಟಲ ತೊಡರ ಬಿಡಿಸವ್ವ. ನಮ್ಮ ಜಿ ಪಿ ರಾಜರತ್ನಂ ಕೂಡ ಹೇಳ್ತಾರೆ, ಎಂಡ ಏನು ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಹೆಂಡ ಮುಟ್ಟಿದ ಕೈನ, ಬ್ರಹ್ಮ ನಿಂಗೆ ಬಗ್ಗಿಸ್ತೀನಿ ಹೆಂಡ ತುಂಬಿದ ಮೈನ. ಆ ಸರಸ್ವತಮ್ಮನಿಗೆ ಹೇಳು, ಆ ಜಾಸ್ತಿ ಬಿಟ್ಟರೆ ಮುನಿ ಹಿಂಗೆ ಹೆಂಡ ವೇಸ್ಟ್ ಆಗುತ್ತಪ್ಪ, ಇವಳಿಗೇನಾಗುತ್ತೆ ಶಬ್ದ ಕೊಟ್ಟರೆ. ಇದು ನಿಮಗೆ ರಾಜರತ್ನಮ್ಮವರು ಬರೆದಿರುವ ಹಾಡೊಳಗೆ ಬರುತ್ತೆ. ಇಲ್ಲಿ ಕುವೆಂಪು ಸರಸ್ವತಿಯನ್ನು ಕುರಿತು ಈ ಇದರೊಳಗೆ ಬರ್ತದೆ. ಬಾಳು ವೀಣಾ ಪಾಣಿ, ಬಾಳು ಅನ್ನೋದಕ್ಕೆ ಕಾಮ ಇದೆ, ವೀಣಾ ಪಾಣಿ ಅಂತ ಇದೆ. ಏನರ್ಥ? ಒಂದರ್ಥ ಬಾಳು ವೀಣಾ ಪಾಣಿ ಅಂದರೆ ವೀಣಾ ಪಾಣಿಯೇ ನೀನು ಬದುಕು ಅಂತ ಅರ್ಥ ಹೇಳ್ಬೋದು. ಇನ್ನೊಂದರ್ಥ ಬಾಳು ಈ ಜೀವನ ವೀಣಾಪಾಣಿ, ಈ ಜೀವನವೇ ಸರಸ್ವತಿ. ಭಾಷೆಗಿರೋ ಶಕ್ತಿ ಇದು. ಎರಡೇ ಪದ ಇರೋದು, ಬಾಳು ಕಾಮ ವೀಣಾಪಾಣಿ, ಎರಡೇ ಶಬ್ದ ಇರೋದು. ಇಲ್ಲಿ ಏನು ವಾಕ್ಯ ಇಲ್ಲ. ಬಾಳು ವೀಣಾಪಾಣಿ ಅಂದರೆ ಜೀವನ ಅನ್ನೋದು ವೀಣಾಪಾಣಿ ಅಂತ ಅರ್ಥ ಹೇಳ್ಬೋದು ನಾಮಪದ ಇಟ್ಕೊಂಡ್ರೆ. ಇನ್ನೊಂದರ್ಥ ಕ್ರಿಯಾಪದ ಅಂತ ತೊಗೊಂಡ್ರೆ ಬಾಳು ಅಂದರೆ ಜೀವಿಸು,
ವೀಣಾಪಾಣಿ ಬದುಕು ಅಂತ. ವೀಣಾಪಾಣಿಯೇ ಬದುಕು ಅಂತ ಹೇಳ್ಬೋದು. ಇನ್ನೊಂದು ವೀಣಾಪಾಣಿಯೇ ನನ್ನ ಬದುಕು. ಓದೇ ನನ್ನ ಜೀವನ, ಓದುವುದೇ ನನ್ನ ಜೀವನ, ಅಧ್ಯಯನ ಮಾಡುವುದೇ ನನ್ನ ಜೀವನ, ಭಾಷೆಯೇ ನನ್ನ ಬದುಕು. ಭಾಷೆಯೇ ನೀನು ಬದುಕುವಂಥದ್ದೊಂದರ್ಥ, ಭಾಷೆಯೇ ನನ್ನ ಬದುಕು ಅನ್ನೋದು ಇನ್ನೊಂದರ್ಥ. ಎರಡೂ ಅರ್ಥಗಳನ್ನು ಇದು ಧ್ವನಿಸುತ್ತೆ. ಬಾಳು ವೀಣಾಪಾಣಿ, ಯಾರವಳು? ಬಾಳು ಬ್ರಹ್ಮನ ರಾಣಿ. ಮತ್ತು ಎರಡನೇ ಸಾರಿ ಬಾಳು ಬಂತು ನೋಡಿ. ಬಾಳು ಅನ್ನೋ ಪದಗಳನ್ನು ಹಿಂಗೆ ತರ್ತಾರೆ, ನಾಮಪದ ಇಟ್ಕೊಂಡ್ರೆ ಲೈಫ್, ಕ್ರಿಯಾಪದ ಇಟ್ಕೊಂಡ್ರೆ ಜೀವಿಸು. ಬಾಳು ಅನ್ನೋ ಪದಕ್ಕೆ ನಾಮಪದವಾದ ಅರ್ಥವೂ ಇದೆ, ಕ್ರಿಯಾಪದದ ಅರ್ಥವೂ ಇದೆ. ನಾಮಪದವಾಗಿಯೂ ಅದನ್ನು ಗ್ರಹಿಸ್ಬೋದು, ಕ್ರಿಯಾಪದವಾಗಿಯೂ ಅದನ್ನು ಗ್ರಹಿಸ್ಬೋದು. ಇದು ಭಾಷೆಯ ಬೆಡಗನ್ನು ನಾನು ಅರ್ಥ ಮಾಡ್ಕೊಂಡ್ರೆ ಕಾವ್ಯದ ಬೆಡಗು ನನಗೆ ಸಿಕ್ಕುತ್ತೆ, ಬದುಕಿನ ಬೆಡಗು ನನಗೆ ಸಿಕ್ಕುತ್ತೆ. ಅದಕ್ಕೆ ಭಾಷಾ ಕಮ್ಮಟ, ಭಾಷಾ ಕೌಶಲ್ಯ ಇರೋದು. ಗಾನ ಗೈ ಹೇಳು, ಗಾನ ಗೈ. ಗಾನ ಗೈ ಅಂದರೆ ಗಾನ ಗೈ ಕೇಳುನ ಅಲ್ಲ, ಮುಂದೆ ಹೇಳು ಅಂತ ಪದ ಇದೆ. ಗಾನ ಗೈ ಕಾಮ ಹೇಳು ಅಂತಲೂ ಇದೆ. ಹಾಗಾದರೆ ಗಾನ ಗೈ ಮತ್ತು ಹೇಳು, ಗಾನ ಗೈ ಹೇಳು ಮೂರು ಶಬ್ದ ಇದೆ. ಗೈ ಅಂದ್ರೇನು? ಗೈ ಕೈ ಕೈಮೆ ಗೈಮೆ ಏನು ಮಾಡುವಂತ, ಹಾಡನ್ನು ಮಾಡಬೇಕಂತೆ. ಹಾಡನ್ನು ನೀ ಮಾಡಿದ್ಮೇಲೆ ತಾನೇ ಹೇಳೋಕ್ಕಾಗೋದು, ಮಡಿಕೇನು ಮಾಡಿದ್ಮೇಲೆ ತಾನೇ ಉಪಯೋಗಿಸೋಕ್ಕೆ ಬರೋದು. ಶಬ್ದಗಳು ಸುಮ್ಮನೆ ಬಳಸಲ್ಲ ಒಂದೊಂದು ಪದಗಳು. ಗಾನ ಗೈ ಆಮೇಲೆ ಹೇಳು, ಹಾಡನ್ನು ಮಾಡು ಆಮೇಲೆ ಹೇಳು. ಗಾನ ಗೈ, ಆ ಗೈ ಅನ್ನುವಂಥ ಪದ. ಆಮೇಲೆ ಮುಂದೆ ಮತ್ತೆ ಹೇಳು ಅನ್ನೋ ಕ್ರಿಯಾಪದವೂ ಇದೆ, ಎರಡು ಕ್ರಿಯಾಪದಗಳು, ಗೈ ಮತ್ತು ಹೇಳು. ಗಾನ ಗೈ ಹೇಳು ಯಾರು? ಓ ಭಾವ ಗಂಗಾ ವೇಣಿ, ಭಾವವೆಂಬ ಗಂಗಾ ನದಿ, ಭಾವವೆಂಬ ಗಂಗಾ ನದಿ. ಹೀಗೆ ಅದು ಕೊನೆಗೆ ಅವ್ರು ಹೇಳೋದೇನು ಅಂದರೆ, ಅವಳು ಕೈ ಹಿಡಿದ್ರೆ ಏನಾಗುತ್ತೆ ನೆನ್ಪಿಟ್ಕೊಳ್ಳಿ, ಮದುವೆ ಆಗದೆ ಇರೋ ಹುಡುಗರು, ಹೆಣ್ಣು ಗಂಡಿನ ಕೈ ಹಿಡಿದ್ರೆ ಏನಾಗುತ್ತೆ ಅಲ್ಲ ಬಾ, ಹೆಣ್ಣು ಗಂಡಿನ ಕೈ ಹಿಡಿದ್ರೆ ಏನಾಗುತ್ತೆ, ಗಂಡು ಹೆಣ್ಣಿನ ಕೈ ಹಿಡಿದ್ರೆ ಏನಾಗುತ್ತೆ, ಏನಾಗುತ್ತೆ ಅಂದರೆ ಕಬ್ಬಿಣದಿಂದೆಯುಂ ಪೊರಸೂಸುವುದು ಕಬ್ಬಿನ ರಸಂ. ಕಬ್ಬಿಣದಿಂದಲೂ ಕೂಡ ಕಬ್ಬಿನ ರಸ ಬರುತ್ತೆ ಅನ್ನೋ ಶಬ್ದ ಇದೆಯಲ್ಲ, ಕಬ್ಬಿನಿಂದಲೂ ಕೂಡ, ಕಬ್ಬಿಂದಲೇ ಈ ಕಬ್ಬಿನ ರಸ ಬರಲ್ಲ. ಇನ್ನು ಕಬ್ಬಿಣದಿಂದ ಕಬ್ಬಿನ ರಸ ಬರೋದು ಯಾವಾಗ ಅಂದರೆ, ಆ ಸರಸ್ವತಿ ಕೈ ಹಿಡಿದಾಗ ಅಂದರೆ, ಭಾಷೆ ಕೈ ಹಿಡಿದಾಗ ಅಂದರೆ, ಭಾವನೆ ಕೈ ಹಿಡಿದಾಗ ಅಂದರೆ, ವಿಚಾರ ಕೈ ಹಿಡಿದಾಗ ಅಂದರೆ, ಬದುಕು ಕೈ ಹಿಡಿದಾಗ. ಒಂದಕ್ಕೊಂದಕ್ಕೆ ಬಿಟ್ಟು ನಾವು ಬರೀ ಸರಸ್ವತಿ ಅಂದ ತಕ್ಷಣ ಇಲ್ಲ, ಸರಸ್ವತಿ ಅಂದರೆ ಭಾಷೆ, ಭಾಷೆ ಅಂದರೆ ಭಾವನೆ, ಭಾವನೆ ಅಂದರೆ ವಿಚಾರ, ವಿಚಾರ ಅಂದರೆ ಬದುಕು. ಅದು ನಮ್ಮನ್ನು ಕೈ ಹಿಡಿದ್ರೆ ಕಬ್ಬಿಣದಿಂದಲೂ ಕೂಡ ಕಬ್ಬಿನ ರಸವನ್ನು ಹೊರಗಡೆ ತರಬಹುದು. ಇದು ಕುವೆಂಪು ಭಾಷೆಯ ಬಗ್ಗೆ ಬರೆದಿರ್ತಕ್ಕಂಥ ಕವಿತೆಯ ಕೆಲವು ಸಾಲುಗಳು. ಅದನ್ನು ಮುಂದೆ ಬರ್ತಾರೆ ಅವರು, ಆಮೇಲೆ ಹೇಳ್ತಾರೆ, ಮಂತ್ರಮಯಿ ನೀಂಬಡಿಯೇ ಬಂಡೆಯುಂ ನೀರಿನೊಳ್ಬುಗ್ಗೆಯಂ ಹೊಮ್ಮಿ ಚಿಮ್ಮಿ ಪುದಲ್ತೆ ಮುತ್ತು ಚಿಪ್ಪೊಡೆವಂತೆ ಓಲ್ಬಿರಿದು ರಸಚಿತ್ ತಪೋಬಲಕ್ಕೆಲ್ಲೆ ತಾನ್ ಒಳದೆ ಪೇಳ್ ಕಲಾಲಕ್ಷ್ಮೀ ಕೃಪೆಗೈ ತಾಯೇ ಪುಟ್ಟನಂ. ಕೃಪೆಗೈ ತಾಯೇ ಪುಟ್ಟನಂ. ಈ ಪುಟ್ಟನಂ ಅನ್ನೋ ಶಬ್ದಕ್ಕೆ ಒಂದು ಅವರ ಹೆಸರು ಹೌದು, ಪುಟ್ಟಪ್ಪ. ಇನ್ನೊಂದು ಹೆಸರು ಪುಟ್ಟನಂ, ಸಣ್ಣವನ್ ನಾನು, ಜಸ್ಟು ನನ್ನ ನಿನ್ನ ಕಂದ, ಏ ಪುಟ್ಟ ಬಾರೋ ಅಂತ ಕರಿಬೇಕಾದ್ರೆ ಕಂದ ಅಂತಲೂ ಇದೆ. ಮಗು ನಾನು, ನೀನು ತಾಯಿ. ಪುಟ್ಟ ಅನ್ನೋ ಒಂದು ಪದವನ್ನು ನೀವು ಇಟ್ಕೊಂಡು, ಪುಟ್ಟ ಅಂದರೆ ಪುಟ್ಟಪ್ಪ, ಪುಟ್ಟ ಅಂದರೆ ಚಿಕ್ಕವನು, ಪುಟ್ಟ ಅಂದರೆ ಕಂದ, ಅವಳು ತಾಯಿ. ಒಂದು ಶಬ್ದ ಎಷ್ಟೆಲ್ಲ ಸಾಧ್ಯತೆಗಳನ್ನು ಕೊಡುತ್ತೆ ಅಂತ ಹುಡುಕ್ತಾ ಹೋದಾಗ,
ಕಾವ್ಯಕ್ಕಿರುವ ಶಕ್ತಿ ಇದೆಯಲ್ಲ, ಶಬ್ದಶಕ್ತಿಯನ್ನು ತುಂಬ ಚೆನ್ನಾಗಿ ದುಡಿಸ್ಕೊಳ್ಳೋ ಪ್ರಕಾರ ಯಾವುದು ಅಂದರೆ ಕಾವ್ಯ ಗದ್ಯಕ್ಕಿಂತ. ತುಂಬ ಜನ ಯಾರಿಗೆ ಕಾವ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಅವರು ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತ ಹೇಳ್ತಾರೆ. ಅದು ಮನೋರಮೆ ಹೇಳಿದ್ದು ಮಾತು. ಆದರೆ ಗದ್ಯದಲ್ಲಿ ಹೇಳೋಕ್ಕೆ ಆಗದೇ ಇರೋದನ್ನು ಹೇಳೋದಕ್ಕೆ ಸಾಧ್ಯ ಯಾವುದು ಅಂದರೆ ಪದ್ಯ. ಪದ್ಯಕ್ಕೆ ಆನೆಯನ್ನು ಕನ್ನಡಿಯಲ್ಲಿ ತೋರಿಸೋದು ಪದ್ಯ, ಆನೆಯನ್ನು ಕನ್ನಡಿಯಲ್ಲಿ ತೋರಿಸೋದು ಪದ್ಯ. ಸಂಕ್ಷಿಪ್ತತೆ ಇರುತ್ತೆ, ಲಯ ಇರುತ್ತೆ, ಗೇಗಿತ್ ಅದು ಅದು ಕಾವ್ಯಕ್ಕೊಂದು ಬೇರೆ ಥರದ ಒಂದು ಆಯಾಮ ಇರುತ್ತೆ. ಅದರ ಅರ್ಥ ಮಾಡಿಕೊಳ್ಳೋ ಶಕ್ತಿ ಓದುಗನಿಗೆ ಹೆಚ್ಚು ಬೇಕಾಗುತ್ತೆ. ಗದ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಹೆಚ್ಚು ಶಕ್ತಿ ಬೇಕಾಗುತ್ತೆ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ. ಆ ಕಾರಣಕ್ಕೆ ನಮಗದು ಕಷ್ಟ ಅನಿಸ್ಬೋದು, ಅಥವಾ ಇಷ್ಟ ಆಗದೇ ಇರ್ಬೋದು. ಅರ್ಥ ಆಗದೇ ಇದ್ದರೆ ಇಷ್ಟ ಆಗಲ್ಲ, ಅರ್ಥ ಆದರೆ ಇಷ್ಟ ಆಗುತ್ತೆ. ಅದು ಕಾವ್ಯನೂ ಅಷ್ಟೇ, ಹೆಂಡತಿನೂ ಅಷ್ಟೇ, ಗಂಡನೂ ಅಷ್ಟೇ. ಇದು ಅರ್ಥ ಆದರೆ ನಾವು ಜೊತೆಗಿರ್ತೀವಿ, ಅರ್ಥ ಆಗದಿದ್ರೆ ನಾವು ಕಳ್ಕೊಳ್ತೀವಿ. ಅರ್ಥ ಮಾಡ್ಕೊಂಡು ಹಿಂಗಲ್ಲಿ ಹಿಂಗೆ ಅನ್ನೋರ ಮಾತು ಗಂಗೆ. ಅರ್ಥ ಆಗದಿದ್ರೂ ಸಿಕ್ಕದಂಗೆ ಅನ್ನೋದು ಚಂದ್ರನ ಮುಖಕ್ಕೆ ಕುಗ್ದಂಗೆ, ಜಿ ಪಿ ರಾಜರತ್ನಂ ಹೇಳಿರೋ ಮಾತು. ಅರ್ಥ ಮಾಡ್ಕೊಂಡು ಹಿಂಗಲ್ಲಿ ಹಿಂಗೆ ಅನ್ನೋರ ಮಾತು ಗಂಗೆ ಅಂತ. ಅರ್ಥ ಆಗದಿದ್ರೂ ಸಿಕ್ಕದಂಗೆ ಅನ್ನೋದು ಚಂದ್ರನ ಮುಖಕ್ಕೆ ಕುಗ್ದಂಗೆ ಯಾರಿಗೆ ಬೀಳುತ್ತೆ? ಕುಗ್ದವರಿಗೆ ಬೀಳುತ್ತೆ. ಕನ್ನಡದಲ್ಲಿ ಸಾಕಷ್ಟು ಸಂಗತಿಗಳಿದ್ದಾವೆ. ಹೇಳ್ತೆ, ಕೃಪೆಗೈತಾಯೆ ಪುಟ್ಟನಂ ಕನ್ನಡದ ಪೊಸ ಸುಗ್ಗಿ ಬನದ ಈ ಪರಪುಟ್ಟನಂ. ಮೇಲ್ಗಡೆ ಪುಟ್ಟನಂ ಅಂತ ಬಳಸಿ ಇಮ್ಮಿಡಿಯೇಟ್ ಕೆಳಗಡೆ ಪರಪುಟ್ಟನಂ ನೋಡಿ. ಪುಟ್ಟ ಪರಪುಟ್ಟ ಶಬ್ದ ಇದ್ರೆ ಹಿಂಗೆ ಬಳಸ್ಬೋದು, ಶಬ್ದ ದಾರಿದ್ರೆ ಇದ್ದವ್ರು ಹಿಂಗೆ ಬಳಸೋಕ್ಕಾಗಲ್ಲ. ಶಬ್ದ ಶ್ರೀಮಂತಿಕೆ ಇದೆಯಲ್ಲ, ಪದ ಶ್ರೀಮಂತಿಕೆ ಇದ್ದವರು ಹೆಂಗೆ ಬೇಕೋ ಹಂಗೆ ಬಳಸ್ತಾ ಹೋಗ್ತಾರೆ. ಭಾಷಾ ಸಾಮರ್ಥ್ಯ ಬೇಕು ಅಂದರೆ ಕುವೆಂಪು ಓದಬೇಕು, ಬೇಂದ್ರೆ ಓದಬೇಕು. ಬೇಂದ್ರೆಯ ನಾದ ಸಾಮರ್ಥ್ಯ, ಕುವೆಂಪು ಅವರ ಭಾಷಾ ಸಾಮರ್ಥ್ಯ, ಇವೆರಡೂ ಕೂಡ ಕನ್ನಡದಲ್ಲಿ ವಿಶೇಷವಾದ ಸಂಗತಿಗಳನ್ನು ಒಟ್ಟು. ಪರಪುಟ್ಟ ಅಂದ್ರೇನು? ಕೋಗಿಲೆ. ಪರಪುಟ್ಟ ಅಂದರೆ ಕೋಗಿಲೆ. ಮೇಲ್ಗಡೆ ಪುಟ್ಟ ನಮ್ಮಂತ ಹೇಳಿ ಇಮ್ಮಿಡಿಯೇಟ್ ಏನು ಹೇಳ್ತಾರೆ ಅಂದರು, ಕನ್ನಡದ ಪೊಸ ಸುಗ್ಗಿ. ಪೊಸ ಸುಗ್ಗಿ, ಬರೀ ಸುಗ್ಗಿ ಅನ್ನಲಿಲ್ಲ. ಯಾಕೆ? ಪಂಪಂದು ಸುಗ್ಗಿ ಇತ್ತು, ಹರಿಹರಂದೊಂದು ಸುಗ್ಗಿ ಇತ್ತು, ಕುಮಾರವ್ಯಾಸಂದೊಂದು ಸುಗ್ಗಿ ಇತ್ತು. ಇದು ಹೊಸ ಸುಗ್ಗಿ ಕಾಲ, ಹಳೇದಲ್ಲ ಇದು. ಹೇಳಿ ಪದಗಳನ್ನು ಬರೀ ಸುಗ್ಗಿ ಅಂತ ಬಳಸಲಿಲ್ಲ. ಹೊಸ ಸುಗ್ಗಿ ಕನ್ನಡಕ್ಕೆ ಒಂದು ಹೊಸ ಸುಗ್ಗಿ. ಇದು ಹೊಸ ಕಾಲ ಇದು ಕನ್ನಡದ್ದು, ಹೊಸ ಕೊಯ್ಲು ಇದು, ಹೊಸ ಬೆಳೆ ಇದು. ಒಂದು ಪದ ಸುಗ್ಗಿ ಅನ್ನೋ ಪದ, ಅದ್ರ ಜೊತೆ ಹೊಸ ಅಂತ ಸೇರ್ಕೊಂಡ ತಕ್ಷಣವೇ ಅದಕ್ಕೆ ಬರಬಹುದಾದಂತಹ ಹೊಸ ಸಾಧ್ಯತೆಗಳು, ಅರ್ಥ ಸಾಧ್ಯತೆಗಳೆಲ್ಲವನ್ನು ಕೂಡ ಭಾಷೆ ನಮಗೆ ಕಟ್ಕೊಡುತ್ತೆ. ಕೃಪೆಗೈತಾಯೇ ಪುಟ್ಟನಂ ಕನ್ನಡದ ಪೊಸ ಸುಗ್ಗಿ ಬನದ ಈ ಪರಪುಟ್ಟನಂ. ಇಷ್ಟು ಹೇಳಿದ್ರ ನೀವು ಆವಾಗಲೇ ಎಲ್ಲ ಚರ್ಚೆ ಮಾಡಿದ್ವಲ್ಲ, ಸ್ವೀಕರಣ, ಆದಾನ ಪ್ರದಾನ, ಕೊಡುಕೊಳ್ಳುವಿಕೆ. ನಾವು ಏನು ಅದಕ್ಕೆ ಹೇಳ್ತಾರೆ, ಹೋಮರಗೆ ವರ್ಜಿಲಗೆ ಡಾಂಟೆ ಮೇಣ್ ಮಿಲ್ಟನಗೆ ನಾರಾಯಣಪ್ಪಂಗೆ ಮೇಣ್ ಪಂಪನಿಗೆ ಋಷಿವ್ಯಾಸ ಭಾಸ ಭವಭೂತಿ ಮೇಣ್ ಕಾಳಿದಾಸಾದ್ಯರಿಗೆ ನರಹರಿ ತುಲಸಿದಾಸ ಮೇಣ್ ಕೃತ್ತಿವಾಸಾದಿ ನನ್ನಯ್ಯ ಫಿರ್ದೂಸಿ ಕಂಬ ಅರವಿಂದರಿಗೆ. ಭಾಳ ಜನ ಕಂಬಾರ ಅಂತ ಓದ್ಕೊಂಡ್ಬಿಡ್ತಾರೆ, ಅದಲ್ಲ, ಕಂಬ ಅರವಿಂದರಿಗೆ. ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲದೇಶದ ನುಡಿಯ ಜಾತಿಯ ವಿಧೇದ ಮಂ ಲೆಕ್ಕಿಸದೆ. ನೋಡಿ ಗಮನಿಸಿ, ಕಾಲ ದೇಶ ನುಡಿ ಜಾತಿಯ ವಿಭೇದವನ್ನು ಲೆಕ್ಕಿಸದೆ ಕಾವ್ಯ. ಕಾಲ ದೇಶದ ನುಡಿಯ ಜಾತಿಯ ವಿಭೇದ ಮಂ ಲೆಕ್ಕಿಸದೆ ಜಗತೀ ಕಲಾಚಾರ್ಯರೆಲ್ಲರ್ಗೆ ಜ್ಯೋತಿ ಇರ್ಪೆಡೆಯಲ್ಲಿ ಭಗವದ್ವಿಭೂತಿಯಂ ದರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ನಾಂ. ಎಲ್ಲಿ ಬೆಳಕಿದೆಯೋ ಆ ಜಗತ್ತಿನ ಎಲ್ಲ ಕಲಾಚಾರ್ಯರಿಗೆ ಕೈ ಮುಗಿದು ಮುಡಿಬಾಗಿ ನಾನು ನಮಸ್ಕಾರ ಮಾಡ್ತೀನಿ. ಕುವೆಂಪು ಜಗತ್ತಿನ ಎಲ್ಲ ಮಹಾಕವಿಗಳಿಗೆ ತಲೆಬಾಗಿ ನಮಸ್ಕರಿಸುವಂಥ ರೀತಿ. ಮುಂದೆ ಹೇಳ್ತಾರೆ, ಲೋಕ ಗುರು ಕೃಪೆ ಇರಲಿ ಲೋಕ ಕವಿ ಕೃಪೆ ಬರಲಿ ಲೋಕ ಹೃದಯದ ಬಯಕೆಯ ಆಶೀರ್ವಾದ ವೈತರಲಿ ಮಣಿದಿರಲಿ ಮುಡಿ ಮತ್ತೆ ಮುಗಿದಿರಲಿ ಕೈ
ಮತ್ತೆ ಮಡಿಯಾಗಿರಲಿ ಬಾಳ್ವೆ ಜೈಸುಗೆ ರಸ ತಪಸ್ಯೆ ದೊರೆಕೊಳುಗೆ ಚಿರಶಾಂತಿ ದೊರೆಕೊಳುಗೆ ಶಿರಶಾಂತಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ ಬಾಳು ವೀಣಾಪಾಣಿಯಿಂದ ಶುರು ಮಾಡಿ ಇಲ್ಲಿಗೆ ನಿಲ್ಲಿಸ್ತಾರೆ ಈ ಪ್ಯಾರ ಆ ಇಡೀ ಕಾವ್ಯದ ಪ್ಯಾರ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಶುರುವಾಗಿದ್ದು ಬಾಳು ವೀಣಾಪಾಣಿಯಲ್ಲಿ ಎಲ್ಲಿ ಬಂದು ನಿಂತ್ಕೊಳ್ತಾರೆ ಅಂದರೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಕೊನೆಗೆ ಅವ್ರು ಹೇಳಿದೇನು ಅಂದರೆ ಮಣಿದಿರಲಿ ಮುಡಿ ತಲೆಯನ್ನು ಬಗ್ಸಿರು ಇವತ್ತು ನಮ್ಮ ಹಳ್ಳಿಗಳಲ್ಲಿ ಬಾಗಿಲು ಚಿಕ್ಕದಿರ್ತಿದ್ವು ಯಾಕೆ ಬಗ್ಗಿ ನಡಿ ಅಂತ ಈಗ ಬಾಗಿಲು ದೊಡ್ಡವಿದ್ದಾವೆ ಜೈಸುಗೆ ಇದು ಏನು ಮತ್ತೆ ಮುಗಿದಿರಲಿ ಕೈ ಮತ್ತೆ ಮುಗಿದಿರಲಿ ಕೈ ಇವತ್ತು ನಾವು ನಮ್ಮ ಎದುರುಗಡೆ ಬಂದಂಥ ಮೇಸ್ಟ್ರಿಗೆ ರಾಜಕಾರಣಿಗೆ ಅಧಿಕಾರಿಗೆ ಕೈ ಮುಗಿದ್ರು ನೋಡ್ದಂಗೆ ಹೋಗ್ತಾರೆ ಒಂದು ಕೈ ಮುಗಿಯೋದು ಮತ್ತು ನಾವು ಪಾಠ ಮಾಡ್ತೀವಿ ಏನಿ ಬಂದಿರಿ ಹದುಳವೆಂದರೆ ನಿಮ್ಮ ಮೈಸಿರಿ ಆರಿ ಹೋಗುವುದೇ ಕುಳ್ಳಿರೆಂದರೆ ನೆಲ ಕುಳಿ ಬೀಳುವುದೇ ಮುಂದಗಡೆ ಚೇರ್ ಇರುತ್ತೆ ಮೇಷ್ಟ್ರು ಕುತ್ಕ ಅಂತಲೂ ಹೇಳಲ್ಲ ತಹಸೀಲ್ದಾರ್ ಹೇಳಲ್ಲ ಡಿ ಸಿ ಈ